ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ನಾವು ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ರೆಸ್ಕ್ಯೂ ಸರ್ವಿಸ್ ಅಂದ್ರೆ ನೋಡ್ರಿ ಸುಡಾನ್ ಅಲ್ಲಿ ಸಿಲುಕಾಕಂತ ಭಾರತೀಯರ್ನ ಏನಪ್ಪ ಅಂದ್ರೆ ರೆಸ್ಕ್ಯೂ ಮಾಡ್ತಿದ್ರಲ್ಲ ಅದರ ಆಪರೇಷನ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ಈ ಆಪರೇಷನ್ ಏನಂತ ಅಂದ್ರೆ ಆಪರೇಷನ್ ಕಾವೇರಿ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂದ್ರೆ ಭಾರತದಿಂದ ಅಥವಾ ಭಾರತೀಯರು ಒಂದು ಮೂರ್ ಸಾವಿರ ಜನ ಏನ್ ಸಿಕ್ಕಾಕೊಂಡಿದಾರಲ್ಲ ಅವ್ರನ್ನ ಕಾಪಾಡುವಂಥದ್ದು ಈ ಆಪರೇಷನ್ ಮುಖ್ಯ ಉದ್ದೇಶ ಆಗಿದೆ ಯಾವುದು ಆಪರೇಷನ್ ಕಾವೇರಿಯ ಮುಖ್ಯ ಉದ್ದೇಶವಾಗಿದೆ ಅದಕ್ಕೋಸ್ಕರ ನೋಡ್ರಿ ಅವರು ಏನಪ್ಪ ಅಂದ್ರೆ ಈ ಪೋರ್ಟ್ ಅನ್ನು ಕೂಡ ಯೂಸ್ ಮಾಡ್ತಿದ್ರೆ ಏರ್ಪೋರ್ಟ್ ಮೂಲಕನೂ ಕೂಡ ಅಂದ್ರೆ ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡ್ತಿದ್ದಾರೆ ಇದೊಂದೇ ಇಂಪಾರ್ಟೆಂಟ್ ಅಲ್ಲ ಇದ್ರ ಜೊತೆಗೆ ನೋಡ್ರಿ ಕಳೆದ ವರ್ಷ ಏನಾಗಿದೆ ಅಂದ್ರೆ ಈ ರಷ್ಯಾ ಯುಕ್ರೇನ್ ವಾರ್ ಆದಾಗ ಸೊ ರಷ್ಯಾ ಯುಕ್ರೇನ್ ವಾರ್ ಆದಾಗ ಏನಾಗಿತ್ತಪ್ಪ ಅಂದ್ರೆ ಯುಕ್ರೇನಲ್ಲಿ ನೋಡ್ರಿ ಭಾರತದ ವಿದ್ಯಾರ್ಥಿಗಳು ಎಸ್ಪೆಷಲಿ ಏನಪ್ಪ ಅಂದ್ರೆ ಎಂ ಬಿ ಬಿ ಎಸ್ ಕಲಿಯಕೋದಂತ ವಿದ್ಯಾರ್ಥಿಗಳು ಸಿಲುಕೊಂಡಿದ್ರು ಅವ್ರನ್ನ ಕಾಪಾಡೋದಕ್ಕೋಸ್ಕರ ಭಾರತ ಸರ್ಕಾರ ಲಾಂಚ್ ಮಾಡೋದಂತ ಆಪರೇಷನ್ ಯಾವ್ದಪ್ಪ ಅಂದ್ರೆ ಆಪರೇಷನ್ ಗಂಗಾ ಅಂತ ಹೇಳಿ ನೋಡ್ರಿ ಈ ಆಪರೇಷನ್ ಗಂಗಾ ಮೂಲಕ ಏನಪ್ಪ ಅಂದ್ರೆ ಅಲ್ಲಿರುವಂತ ಒಂದು ಏನು ವಿದ್ಯಾರ್ಥಿಗಳಿದ್ರಲ್ಲ ಅವ್ರನ್ನ ರೆಸ್ಕ್ಯೂ ಮಾಡಿದ್ರು ಅಥವಾ ಭಾರತಕ್ಕೆ ಕರೆ ಬಂದಿದ್ರು ಅದೇ ತರನಾಗ ಏನಪ್ಪ ಅಂದ್ರೆ ಈ ಸರಿ ಏನ್ ಮಾಡ್ತಿದ್ರು ಅಂದ್ರೆ ಸುಡಾನ್ ಅಲ್ಲಿ ನೋಡ್ರಿ ಈ ಒಂದು ಆಪರೇಷನ್ ಕಾವೇರಿ ಮಾಡಿ ಏನಪ್ಪ ಅಂದ್ರೆ ಎಪ್ಪತ್ತೆರಡು ಗಂಟೆ ಒಳಗಡೆ ಇವರೇನು ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ ಅಂದ್ರೆ ಏನ್ ಮೂರ್ ಸಾವಿರ ಜನ ಸಿವಿಲಿಯನ್ಸ್ ಇದಾರಲ್ಲ ಅವ್ರನ್ನೆಲ್ಲಾನು ಏನಪ್ಪ ಅಂದ್ರೆ ಭಾರತಕ್ಕೆ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಸುಡಾನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಯಾಕೆ ಈ ಸುಡಾನಲ್ ಏನಾಗಿದೆ ಅಂದ್ರೆ ಈ ಒಂದು ಕಾನ್ಫ್ಲಿಕ್ಟ್ ಆಗಿದೆ ಎಸ್ಪೆಷಲಿ ಯಾವುದಕ್ಕೋಸ್ಕರ ಆಗಿದೆ ಅನ್ನೋದನ್ನು ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ಆಮೇಲೆ ನೋಡ್ರಿ ಭಾರತ ಈಗ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಈ ಒಂದು ಆಪರೇಷನ್ಗೋಸ್ಕರ ನೋಡ್ರಿ ಯಾರ ಜೊತೆಗೆ ಕೈ ಜೋಡಿಸ್ತಾ ಇದೆ ಅಂದ್ರೆ ಇವರೇನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಸುಡಾನ್ ಅಲ್ಲಿರುವಂತಹ ಯುಎಸ್ ಯುಕೆ ಯುಎಇ ಸೌದಿ ಅರೇಬಿಯಾ ಅಂದ್ರೆ ಇವ್ರ ಜೊತೆಗೆ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು ಯಾರದು ಸೌದಿ ಅರೇಬಿಯಾ ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಸ್ ಯುಕೆ ಜೊತೆಗೆ ಸಹಾಯವನ್ನು ಪಡೆದುಕೊಂಡು ಏನಪ್ಪ ಅಂದ್ರೆ ನಮ್ಮ ಭಾರತದ ಪ್ರಜೆಗಳೇನಿದಾರಲ್ಲ ಅವ್ರನ್ನ ರೆಸ್ಕ್ಯೂ ಮಾಡ್ತಿದ್ದಾರೆ ಇದರ ಜೊತೆಗೆ ನೋಡ್ರಿ ನಿಮಗೆ ಎಕ್ಸಾಮಿನೇಷನ್ ಕೇಳಬಹುದಾದಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಈ ಆಪರೇಷನ್ಸ್ ಮಾತ್ರ ಅಲ್ಲದೆ ಏನಪ್ಪ ಅಂದ್ರೆ ಬೇರೆ ಬೇರೆ ಆಪರೇಷನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಭಾರತ ಇಲ್ಲಿವರೆಗೂ ಯಾವ್ಯಾವ ಆಪರೇಷನ್ ಮಾಡಿ ಯಾವ್ಯಾವ ಜನರನ್ನ ರೆಸ್ಕ್ಯೂ ಮಾಡಿದೆ ಅಂತ ಕೇಳ್ತಾರೆ ಸೊ ನೋಡ್ರಿ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದೀವಿ ಆ ವಿಡಿಯೋದ ಲಿಂಕ್ ಅನ್ನ ನಾವು ನಿಮಗೆ ಏನ್ ಮಾಡ್ತೀವಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅಂದ್ರೆ ಭಾರತ ಯಾರನ್ನ ರಕ್ಷಣೆ ಮಾಡ್ತು ಯಾವ ತರನೇ ರಕ್ಷಣೆ ಮಾಡ್ತು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಒಂದು ವಿಡಿಯೋ ಮಾಡಿದೀವಿ ಆ ವಿಡಿಯೋದ ಲಿಂಕ್ ಅನ್ನ ನಾವು ನಿಮ್ಗೆ ಏನಪ್ಪಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ ಅದರಲ್ಲಿ ನೋಡ್ರಿ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಭಾರತ ಸರ್ಕಾರ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಜನರ ಏನಪ್ಪಾ ಅಂದ್ರೆ ಭಾರತಕ್ಕೆ ಕರೆತಂದಿದೆ ಅಂದ್ರೆ ನೋಡ್ರಿ ಈ ತರನಾಗ ಏನಪ್ಪಾ ಅಂದ್ರೆ ಇರಾನಿನಿಂದ ಇರಬಹುದು ಆಮೇಲೆ ಏನಪ್ಪಾ ಅಂದ್ರೆ ಈ ಕತಾರ್ ಇಂದ ಇರಬಹುದು ಬೇರೆ ಬೇರೆ ದೇಶಗಳಿಂದ ಏನಪ್ಪಾ ಅಂದ್ರೆ ಯಾವ ತರನಾಗಿ ಭಾರತ ಸರ್ಕಾರ ರೆಸ್ಕ್ಯೂ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಅನ್ನ ಅಲ್ಲಿ ಕೊಟ್ಟಿದ್ದೀವಿ ಸೊ ನೋಡ್ರಿ ಆ ವಿಡಿಯೋದ ಲಿಂಕ್ ಅನ್ನ ನಾ ನಿಮ್ಗೆ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ನಮ್ಮ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಜೀನೋಮ್ ಸೀಕ್ವೆನ್ಸ್ ಅಂಡ್ ದ ಜೀನೋಮ್ ಇಂಡಿಯಾ ಪ್ರೊಜೆಕ್ಟ್ ಸೊ ನೋಡ್ರಿ ನಾವಿಲ್ಲಿ ಜೀನೋಮ್ ಸೀಕ್ವೆನ್ಸಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಆಮೇಲೆ ಭಾರತದಲ್ಲಿರುವಂತಹ ಜೀನೋಮ್ ಇಂಡಿಯಾ ಪ್ರೊಜೆಕ್ಟ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ವೈ ಜೀನೋಮ್ ಇಂಡಿಯಾ ಪ್ರೊಜೆಕ್ಟ್ ಈಸ್ ಇಂಪಾರ್ಟೆಂಟ್ ಯಾಕೆ ಈ ಪ್ರೊಜೆಕ್ಟ್ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಥವಾ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜೀನೋಮ್ ಜಿನೋಮ್ ಸೀಕ್ವೆನ್ಸಿಂಗ್ ಅಂದ್ರೆ ನೋಡ್ರಿ ಈ ಜೀನೋಮ್ ಸೀಕ್ವೆನ್ಸ್ ಅನ್ನ ಮಾಡೋದ್ರಿಂದ ಆಗುವಂತ ಸಿಗ್ನಿಫಿಕೆನ್ಸ್ ಅಥವಾ ಇದಕ್ಕಿರುವಂತಹ ಮಹತ್ವವೇನು ಅಂತ ಹೇಳಿ ಕೂಡ ಇಲ್ಲಿ ನಾವು ಡಿಸ್ಕಶನ್ ಅನ್ನ ಮಾಡ್ತಿದೀವಿ ಆಲ್ರೆಡಿ ನೋಡ್ರಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಏನು ಮಾಡಿದಾರಪ್ಪ ಅಂದ್ರೆ ಒಂದು ಜೀನೋಮ್ ಸಿಕ್ವೆನ್ಸ್ ಎಕ್ಸರ್ಸೈಸ್ ಅನ್ನು ತೆಗೆದುಕೊಂಡಿದ್ರೆ ಅವರು ಅದಕ್ಕೋಸ್ಕರ ನೋಡ್ರಿ ಹತ್ತು ಸಾವಿರ ಭಾರತೀಯರ್ ಏನಪ್ಪ ಅಂದ್ರೆ ಹ್ಯೂಮನ್ ಜೀನೋಮ್ ಸಿಕ್ವೆನ್ಸ್ ಡಾಟಾಬೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಟೂ ಥರ್ಡ್ ಪ್ರೊಜೆಕ್ಟ್ ಏನಿದೆ ಅಲ್ಲ ಕಂಪ್ಲೀಟ್ ಆಗಿದೆ ಅಂದ್ರೆ ಮೂರನೇ ಎರಡು ಭಾಗದಷ್ಟು ಏನಪ್ಪ ಅಂದ್ರೆ ಈ ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿದೆ ಹತ್ತು ಸಾವಿರ ಅವರೇನು ಡಿ ಎನ್ ಎ ಒಂದು ಸೀಕ್ವೆನ್ಸ್ ಅನ್ನ ಮಾಡಬೇಕಂತ ಮಾಡಿದ್ರೆ ಡಿ ಎನ್ ಎನ್ ಜಿನೋಮ್ಸ್ ಅನ್ನ ಏನ್ ಮಾಡ್ಬೇಕಂದ್ರಲ್ಲಿ ಏನಪ್ಪಾ ಅಂದ್ರೆ ಟೂ ಥರ್ಡ್ ವರ್ಕ್ ಅಥವಾ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಜೊತೆಗೆ ನೋಡ್ರಿ ಏಳ್ ಸಾವಿರ ಜಿನೋಮ್ ಆಲ್ರೆಡಿ ಏನಪ್ಪ ಅಂದ್ರೆ ಸೀಕ್ವೆನ್ಸ್ ಅನ್ನ ಮಾಡಿದ್ರೆ ಅದರಲ್ಲಿ ನೋಡ್ರಿ ಮೂರ್ ಸಾವಿರ ಜಿನೋಮ್ಸ್ ಏನಿದೆಯಲ್ಲ ಅವುಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಪಬ್ಲಿಕ್ ಆಕ್ಸೆಸ್ ಅಂದ್ರೆ ಸಾರ್ವಜನಿಕರು ಕೂಡ ಅದನ್ನ ಆಕ್ಸೆಸ್ ಮಾಡಬಹುದು ಎಸ್ಪೆಷಲಿ ಯಾವ್ದಕ್ಕೋಸ್ಕರ ರಿಸರ್ಚ್ ಮಾಡ್ತಾ ಇದ್ರೆ ಏನಾದ್ರು ರಿಸರ್ಚ್ ಮಾಡ್ತಿದ್ರೆ ಆ ಜಿನೋಮ್ ಅನ್ನ ಅವರು ಆಕ್ಸೆಸ್ ಮಾಡಬಹುದಾಗಿದೆ ಹಾಗಾದ್ರೆ ಏನಿದು ಜಿನೋಮ್ ಸೀಕ್ವೆನ್ಸಿಂಗ್ ಅಂದ್ರೆ ಸೋಡ್ರಿ ಮಾನವನ ಜಿನೋಮ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಎಂಟೈರ್ ನಮ್ಮ ಜೀನ್ಸ್ ಏನಿದೆ ಇದೇನಾಗಿದೆ ಅಂದ್ರೆ ಯಾವ್ದ್ರಿಂದ ಮಾಡಿಫೈ ಆಗಿದೆ ಅಥವಾ ಯಾವ್ದ್ರಿಂದ ಇದು ಕೂಡ್ಕೊಂಡಿದೆಯಪ್ಪ ಅಂದ್ರೆ ನೋಡ್ರಿ ಡಿ ಎನ್ ಎಂದ ಇದು ಆಗಿದೆ ಅಂದ್ರೆ ಡಿ ಆಕ್ಸೈಡ್ ರೈಬ್ರೋ ಆಸಿಡ್ಸ್ ಏನಿದೆಯಲ್ಲ ಈ ರೈಬೋ ನ್ಯೂಕ್ಲಿಯಸ್ ಆಕ್ಸಿಡ್ ಅಥವಾ ಡಿಎನ್ ಇಂದ ಏನಪ್ಪ ಅಂದ್ರೆ ಮಾನವನ ಜಿನೋಮ್ ಆಗಿದೆ ಸೋಡ್ರಿ ಇದೇನಪ್ಪ ಅಂದ್ರೆ ಪ್ರತಿಯೊಂದು ಜೀವಕೋಶದ ಸೆಲ್ ಏನಿರುತ್ತೆ ಅಥವಾ ಪ್ರತಿಯೊಂದು ಜೀವಕೋಶದಲ್ಲಿ ಏನಪ್ಪ ಅಂದ್ರೆ ಈ ಡಿ ಎನ್ ಎಗಳಿರುತ್ತೆ ಎಸ್ಪೆಷಲ್ ಏನಪ್ಪ ಅಂದ್ರೆ ಮಾನವನ ಕ್ರೋಮೋಸೋಮ್ಸ್ ನೋಡ್ರಿ ಮಾನವನ ಸೆಲ್ ಗಳೇನಪ್ಪ ಅಂದ್ರೆ ಇಪ್ಪತ್ ಮೂರು ಸೆಟ್ ಕ್ರೋಮೋಜೋಮ್ಸ್ ಇರ್ತವೆ ಅಥವಾ ನಲ್ವತ್ತಾರು ಅಂತ ಗಳಿರುತ್ತೆ ಅದ್ರೊಳಗೆ ಏನಿರುತ್ತೆ ಅಂದ್ರೆ ಈ ಒಂದು ಡಿ ಎನ್ ಇರುತ್ತೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಈ ಡಿ ಎನ್ ಎ ಏನಿದೆಯಲ್ಲ ಇದೇನ್ ಮಾಡತ್ತಂದ್ರೆ ನಮ್ಮ ಜೆನೆಟಿಕ್ ಇನ್ಫಾರ್ಮೇಶನ್ಸ್ ನ ಕ್ಯಾರಿ ಮಾಡುತ್ತೆ ಅಂದ್ರೆ ನೋಡ್ರಿ ನಮ್ಮ ವಂಶ ಪಾರಂಪರಿಕವಾದಂತ ಇನ್ಫಾರ್ಮೇಶನ್ ಅಂದ್ರೆ ತಂದೆಯಿಂದ ಮಗನಿಗೆ ತಾಯಿಯಿಂದ ಮಗಳಿಗೆ ಏನು ಇನ್ಫಾರ್ಮೇಶನ್ ಬರುತ್ತಲ್ಲ ಅದನ್ನ ಯಾವ್ದು ಕ್ಯಾರಿ ಮಾಡುತ್ತಪ್ಪ ಅಂದ್ರೆ ಡಿ ಎನ್ ಮಾಡುತ್ತೆ ಆಮೇಲೆ ನೋಡ್ರಿ ಇದೇನ್ ಕೆಲಸ ಮಾಡತ್ತಪ್ಪ ಅಂದ್ರೆ ಒಂದು ಆರ್ಗ್ಯಾನಿಸಮ್ಸ್ ಏನಿದೆಯಲ್ಲ ಅದನ್ನ ಡೆವಲಪ್ ಮಾಡಕ್ಕೆ ಇದು ಕೂಡ ಕೆಲಸ ಮಾಡುತ್ತೆ ಆಮೇಲೆ ನೋಡ್ರಿ ಡಿ ಎನ್ ಗೊತ್ತು ಆಲ್ರೆಡಿ ಏನಪ್ಪಾ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಇರುತ್ತೆ ಇದರಲ್ಲಿ ಫೋರ್ ಬೇಸಸ್ ಇರುತ್ತೆ ಅಡಿನಿನ್ ಗ್ವಾಯಿನ್ ಸೈಟಾಸಿನ್ ಮತ್ತೆ ಥೈಮಿನ್ ಅನ್ನು ನಾಲ್ಕು ಬೇಸಸ್ ಇರುತ್ತೆ ನೋಡ್ರಿ ಡಿ ಎನ್ ಅಲ್ಲಿ ನಾಲ್ಕು ಬೇಸಸ್ ಯಾವ್ದು ಇರುತ್ತಪ್ಪ ಅಂದ್ರೆ ಅಡಿನಿನ್ ಗ್ವಾಯ್ನಿನ್ ಸೈಟಾಸಿನ್ ಮತ್ತೆ ಥೈಮಿನ್ ಅನ್ನು ನಾಲ್ಕು ಬೇಸಸ್ ಇರುತ್ತೆ ಈ ನಾಲ್ಕು ಬೇಸಸ್ ಏನಪ್ಪ ಅಂದ್ರೆ ಬೇರೆ ಸೀಕ್ವೆನ್ಸಸ್ ಇರುತ್ತೆ ಅಂದ್ರೆ ಇವು ಸೀಕ್ವೆನ್ಸ್ ಏನಿರುತ್ತೆ ಒಂದ್ ಕಡೆ ನೋಡ್ರಿ ಎ ಜಿ ಟಿ ಅಂತ ಇದ್ರೆ ಇನ್ನೊಂದ್ ಕಡೆ ಏನಪ್ಪ ಅಂದ್ರೆ ಎ ಸಿ ಜಿ ಟಿ ಅಂತ ಇರುತ್ತೆ ಈ ತರನ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸೀಕ್ವೆನ್ಸ್ ಪ್ರತಿಯೊಬ್ಬ ಮಾನವರುಗು ಏನಪ್ಪ ಅಂದ್ರೆ ಈ ಒಂದು ಬೇಸ್ ಪೇರ್ಸ್ ಏನಿರುತ್ತಲ್ಲ ಇದೇನಂದ್ರೆ ಬದಲಾವಣೆ ಆಗಿರುತ್ತೆ ಹಾಗಾಗಿ ನೋಡ್ರಿ ಪ್ರತಿಯೊಬ್ಬ ಮಾನವರು ಕೂಡ ಏನಪ್ಪ ಅಂದ್ರೆ ಯುನಿಕ್ ಆಗಿರ್ತಾರೆ ಅಂದ್ರೆ ಪ್ರತಿಯೊಬ್ಬ ಮಾನವರು ಕೂಡ ಏನಪ್ಪ ಅಂದ್ರೆ ಬೇರೆ ಬೇರೆ ಆಗಿದ್ದ ಕಾರಣ ಏನಪ್ಪಾ ಅಂದ್ರೆ ಅವರಲ್ಲಿ ಡಿ ಎನ್ ಎ ಮತ್ತೆ ಡಿ ಎನ್ ಎ ಸೀಕ್ವೆನ್ಸ್ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ನೋಡ್ರಿ ಅಡಿಮೀನ್ ಥರ್ಟಿ ಸೆನ್ ಮತ್ತೆ ತೈಮಿನೇ ಇರುತ್ತೆ ಬಟ್ ಇದರ ಸೀಕ್ವೆನ್ಸ್ ನಾನು ಆಗ್ಲೇ ಹೇಳ್ದಂಗೆ ಒಬ್ಬರಲ್ಲಿ ಎಜಿ ಸಿಟಿ ಇದ್ರೆ ಒಬ್ಬರಲ್ಲಿ ಎ ಸಿ ಜಿ ಟಿ ಇರುತ್ತೆ ಒಬ್ರಲ್ಲಿ ಟಿ ಸಿ ಈ ಏನು ಸಿಕ್ವೆನ್ಸ್ ಬದಲಾವಣೆ ಆಗುತ್ತೆ ಈ ಬದಲಾವಣೆ ಏನೇನ್ ಏನಪ್ಪಾ ಅಂದ್ರೆ ಮಾನವರು ವಿಶಿಷ್ಟ ರೀತಿಯಾಗಿ ಇರ್ತಾರೆ ಅಥವಾ ಬದಲಾಗಿ ಇರ್ತಾರೆ ಆಮೇಲೆ ನೋಡ್ರಿ ಈ ಒಂದು ಪ್ರೊಸೆಸ್ ಏನಿದೆ ಏನ್ ಪ್ರೊಸೆಸ್ ಅಪ್ಪ ಅಂದ್ರೆ ನೋಡ್ರಿ ಇಲ್ಲೇನು ಇದು ಕೋಡ್ ಏನಿದೆ ಅಲ್ಲ ಈ ಕೋಡ್ ಅನ್ನ ಏನಪ್ಪ ಅಂದ್ರೆ ನಾರ್ಮಲ್ ಭಾಷೆಗೆ ಕನ್ವರ್ಟ್ ಮಾಡದ್ದು ಅಂದ್ರೆ ಜೆನೆಟಿಕ್ ಕೋಡ್ ಅನ್ನ ಏನಪ್ಪ ಅಂದ್ರೆ ನಾರ್ಮಲ್ ಜನರಿಗೂ ಕೂಡ ಅರ್ಥ ಆಗಂಗೆ ಕನ್ವರ್ಟ್ ಮಾಡುವಂತ ಒಂದು ಸೀಕ್ವೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ ಕರಿತೀವಿ ಅಂದ್ರೆ ನೋಡ್ರಿ ಅವೇನಿರ್ತಾವಂದ್ರೆ ಇವತರಾಗಿ ಬೇಸ್ ಪೇರ್ ರೂಪದಲ್ಲಿ ಇರ್ತಾವೆ ಅದನ್ನ ನಾವೇನಪ್ಪ ಅಂದ್ರೆ ಡಿ ಕೋಡ್ ಮಾಡಿ ನಾರ್ಮಲ್ ಜನರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಹಂಗೆ ಅಂದ್ರೆ ಸಾಮಾನ್ಯ ಪ್ರಜೆಗೂ ಅಂಡರ್ಸ್ಟ್ಯಾಂಡ್ ಆಗಂಗ ಮಾಡುವಂತದನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿನೋಮ್ ಸೀಕ್ವೆನ್ಸ್ ಅಂತ ಕರಿತೀವಿ ಅಥವಾ ಜೆನೆಟಿಕ್ ಫಿಂಗರ್ ಪ್ರಿಂಟ್ ಆಫ್ ವುಮೆನ್ ಅಂತ ಕರಿತೀವಿ ಅಂದ್ರೆ ಮನುಷ್ಯನ ಜೆನೆಟಿಕ್ ಫಿಂಗರ್ ಪ್ರಿಂಟ್ ಕೂಡ ಇದನ್ನ ಕರಿತೀವಿ ಹಾಗಾದ್ರೆ ಈ ಜಿನೋಮ್ ಸೀಕ್ವೆನ್ಸ್ ಅನ್ನ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನೋಡ್ರಿ ಹತ್ತೊಂಬತ್ ನೂರ ರಲ್ಲಿ ಏನಪ್ಪ ಅಂದ್ರೆ ಒಬ್ಬ ಒಂದು ಸೈಂಟಿಸ್ಟ್ ಗುಂಪು ಏನ್ ಮಾಡತ್ತಪ್ಪ ಅಂದ್ರೆ ಈ ತರನಾಗಿ ಎಂಟೈರ್ ನಮ್ಮ ಜಿನೋಮ್ ಏನಿದೆಯಲ್ಲ ಇದೆಯಲ್ಲ ಅದನ್ನ ಸೀಕ್ವೆನ್ಸ್ ಏನಪ್ಪ ಏನಪ್ಪಾ ಒಂದು ಪ್ರೊಜೆಕ್ಟ್ ಅನ್ನ ಮಾಡ್ತಾರೆ ಯಾವ ಪ್ರೊಜೆಕ್ಟ್ ಅಂಡರ್ ಒಳಗಡೆ ಇದನ್ನ ತಯಾರು ಮಾಡ್ತಾರಪ್ಪ ಅಂದ್ರೆ ಹ್ಯೂಮನ್ ಜಿನೋಮ್ ಪ್ರೊಜೆಕ್ಟ್ ಒಳಗಡೆ ಏನಪ್ಪಾ ಇದನ್ನ ತಯಾರು ಮಾಡ್ತಾರೆ ಅಂದ್ರೆ ಮಾನವನ ಒಂದು ಜಿನೋಮ್ ಏನ್ ಇದೆಯಲ್ಲ ಇದನ್ನೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಸೀಕ್ವೆನ್ಸ್ ಮಾಡ್ಬೇಕಂತ ಹೇಳಿ ಏನಪ್ಪ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತರಿಂದ ಅವರು ಪ್ರಯತ್ನ ಮಾಡ್ತಾರೆ ನೋಡ್ರಿ ಈ ಪ್ರೊಜೆಕ್ಟ್ ನ ಲೇಟೆಸ್ಟ್ ವರ್ಷನ್ ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರಿಲೀಸ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಎರರ್ ಎಷ್ಟು ಸಿಗುತ್ತಪ್ಪ ಅಂದ್ರೆ ಕೇವಲ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಮಾತ್ರ ಎರರ್ ಸಿಗುತ್ತೆ ಅಂದ್ರೆ ಏಳು ಪರ್ಸೆಂಟ್ ಅಲ್ಲಿ ನಿಮ್ಗೆ ಸಕ್ಸಸ್ ಏನಪ್ಪ ಅಂದ್ರೆ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಮಾತ್ರ ಎರಡ್ ಸಿಗುತ್ತೆ ಸೊ ಇದರಿಂದ ನಾವೇನ್ ಮಾಡ್ಬೇಕಾ ಅಂದ್ರೆ ದೊಡ್ಡ ದೊಡ್ಡ ಸೀಕ್ವೆನ್ಸ್ ಏನಿದೆ ಅಂದ್ರೆ ನೋಡ್ರಿ ಒಂದು ಜಿನೋಮ್ ಜೊತೆಗೆ ಏನಪ್ಪ ಅಂದ್ರೆ ಸಾವಿರಾರು ಜಿನೋಮ್ ಅನ್ನ ನಾವ್ ಏನಪ್ಪ ಅಂದ್ರೆ ಈಸಿಯಾಗಿ ಕಂಪೇರ್ ಮಾಡಬಹುದು ಥೌಸಂಡ್ಸ್ ಆಫ್ ಜಿನೋಮ್ಸ್ ಅನ್ನ ಏನಪ್ಪ ಅಂದ್ರೆ ಒಂದೇ ಸರಿ ಕಂಪರಿಸನ್ ಅನ್ನ ಮಾಡಬಹುದು ಅಥವಾ ಸೀಕ್ವೆನ್ಸ್ ಅನ್ನ ಮಾಡಬಹುದು ಆಮೇಲೆ ನೋಡ್ರಿ ಜೀನೋಮ್ ಸೀಕ್ವೆನ್ಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಬೇರೆ ಬೇರೆ ಅಪ್ರೋಚಸ್ ಇದೆ ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಡಿ ಎನ್ ಜೀನ್ ಏನಿರುತ್ತೆ ಆ ಜೀನ್ ಅನ್ನ ಸೀಕ್ವೆನ್ಸ್ ಮಾಡೋದು ಆಮೇಲೆ ನೋಡ್ರಿ ಈ ತರನಾಗ ಏನಪ್ಪ ಅಂದ್ರೆ ಕಂಪ್ಲೀಟ್ ಹೋಲ್ ಜೀನೋಮ್ ಸೀಕ್ವೆನ್ಸ್ ಮಾಡಿದ್ದು ಯಾವಾಗ ಪಾಸಿಬಲ್ ಆಗಿದೆ ಅಂದ್ರೆ ಕೇವಲ ಏನಪ್ಪ ಅಂದ್ರೆ ಹ್ಯೂಮನ್ ಜೀನೋಮ್ ಪ್ರೊಜೆಕ್ಟ್ ಏನಿದೆ ಇದರಿಂದ ಮಾತ್ರ ಇದೇನಾಗಿದೆ ಅಂದ್ರೆ ಸಾಧ್ಯ ಆಗಿದೆ ಅಂತೇಳಿ ಹೇಳಿದ್ದಾರೆ ಸೊಡ್ರಿ ಈ ಒಂದು ಕಂಪ್ಲೀಟ್ ಜೀನೋಮ್ ಪ್ರೊಜೆಕ್ಟ್ ಮಾಡೋದ್ರಿಂದ ಏನ್ ಉಪಯೋಗ ಅಂತ ನೀವು ಕೇಳ್ಬೋದು ಯಾಕಂದ್ರೆ ನೋಡ್ರಿ ನಾನೇನ್ ಹೇಳಿದೆ ಅಂದ್ರೆ ನಿಮಗೆ ಜೀನೋಮ್ ಸೀಕ್ವೆನ್ಸ್ ಬಗ್ಗೆ ಹೇಳಿದೆ ಬಟ್ ಕಂಪ್ಲೀಟ್ ಜಿನೋಮ್ ಅನ್ನ ನೀವೇನಪ್ಪ ಅಂದ್ರೆ ಸೀಕ್ವೆನ್ಸ್ ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಸಿಗುತ್ತೆ ಯಾಕೆ ಯಾಕಿದ ಮಾಡ್ಬೇಕಂತ ಕೇಳಿದ್ರೆ ಸೊಡ್ರಿ ನಾವೇನಪ್ಪ ಅಂದ್ರೆ ಈ ತರನಾಗಿ ಕಂಪ್ಲೀಟ್ ಜೀನೋಮ್ ಸೀಕ್ವೆನ್ಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಒಬ್ಬ ಎವರೇಜ್ ಹ್ಯೂಮನ್ ಜಿನೋಮಿಂದ ಅಂದ್ರೆ ನೋಡ್ರಿ ಸರಾಸರಿ ಮನುಷ್ಯನ ಏನೇನು ಜಿನೋಮ್ ಇರುತ್ತಲ್ಲ ಅದರಿಂದ ಏನಪ್ಪಾ ಅಂದ್ರೆ ಒಬ್ಬ ವಿಶೇಷ ವ್ಯಕ್ತಿಯ ಜಿನೋಮ್ ಯಾವ ತರನಾಗಿ ಡಿಫರೆಂಟ್ ಆಗಿದೆ ಅಂತ ನಾವು ತಿಳ್ಕೊಳ್ಬಹುದು ಈಗ ನೋಡ್ರಿ ಕೆಲವೊಬ್ಬ ವ್ಯಕ್ತಿಗಳು ಏನಪ್ಪಾ ಅಂದ್ರೆ ವಿಶಿಷ್ಟವಾಗಿರ್ತಾರೆ ವಿಶೇಷ ರೀತಿಯಲ್ಲಿ ಇರ್ತಾರೆ ಆ ವಿಶೇಷ ರೀತಿಯಲ್ಲಿ ಇರೋದಕ್ಕೆ ಕಾರಣ ಏನು ಅವ್ರು ಯಾಕೆ ಆ ತರನಾಗಿದ್ದಾರೆ ಅಂತ ತಿಳ್ಕೊಳದಕ್ಕೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯನ ಜಿನೋಮ್ ಜೊತೆಗೆ ಸೀಕ್ವೆನ್ಸ್ ಜೊತೆಗೆ ನಾವು ಅದನ್ನ ಕಂಪಾರಿಸನ್ ಮಾಡಿದಾಗ ಆ ಒಂದು ಮನುಷ್ಯನ ಒಂದು ವಿಶೇಷತೆಗೆ ಅಥವಾ ವಿಶಿಷ್ಟತೆಗೆ ಕಾರಣಗಳನ್ನ ಅಂತ ನಾವು ತಿಳ್ಕೊಬಹುದು ಇದು ಯಾವಾಗ ಪಾಸಿಬಲ್ ಆಯ್ತಪ್ಪ ಅಂದ್ರೆ ಹ್ಯೂಮನ್ ಜಿನೋಮ್ ಪ್ರೊಜೆಕ್ಟ್ ಏನ್ ಸೀಕ್ವೆನ್ಸ್ ಮಾಡಿಟ್ರಲ್ಲ ಇದರಿಂದ ಪಾಸಿಬಲ್ ಆಗುತ್ತೆ ಅದನ್ನು ಕೂಡ ಏನಪ್ಪ ಅಂದ್ರೆ ಕಂಪ್ಲೀಟ್ ಹೋಲ್ ಜಿನೋಮ್ ಸೀಕ್ವೆನ್ಸ್ ಮಾಡೋದ್ರ ಮೂಲಕ ಅಂದ್ರೆ ಸಾಧ್ಯವಾಗುತ್ತೆ ಹಾಗಾದ್ರೆ ಈಗ ಜಿನೋಮ್ ಸೀಕ್ವೆನ್ಸ್ ಅಪ್ಲಿಕೇಶನ್ಸ್ ಏನು ಇದನ್ನ ಯಾವ್ದಕ್ಕೋಸ್ಕರ ಬಳಸ್ತಾರೆ ಅಂದ್ರೆ ನೋಡ್ರಿ ನಾವು ಜಿನೋಮ್ ಸೀಕ್ವೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಬಹಳ ವಿಶಿಷ್ಟವಾಗಿರುವಂತ ಕೆಲವೊಂದಿಷ್ಟು ಡಿಸಾರ್ಡರ್ಸ್ಗಳು ಇರುತ್ತವೆ ಅಥವಾ ರೋಗಗಳಿರುತ್ತಲ್ಲ ಅದನ್ನ ಕಂಡುಹಿಡಿಯಬಹುದು ಅಥವಾ ಕೆಲವೊಂದಿಷ್ಟು ರೋಗಗಳಿಗೆ ಏನ್ ಫ್ರೀ ಕಂಡೀಷನ್ಸ್ ಇದೆ ಅಂದ್ರೆ ಈ ರೋಗ ಬರೋದಕ್ಕೆ ಕಾರಣಗಳು ಏನಿದೆಯಲ್ಲ ಆ ಕಾರಣಗಳನ್ನು ಕೂಡ ಕಂಡಿಟ್ಕೋಬಹುದು ಜೊತೆಗೆ ನೋಡ್ರಿ ಇದ್ರಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಕ್ಯಾನ್ಸರ್ ಗೆ ಕೂಡ ಕಾರಣ ಏನಂತನೂ ಕೂಡ ಕಂಡಿಟ್ಕೋಬಹುದು ಅಂದ್ರೆ ತಂದೆಯಿಂದ ಮಗನಿಗೆ ತಾಯಿಯಿಂದ ಮಗಳಿಗೆ ಜೆನೆಟಿಕ್ಸ್ ರೂಪದಲ್ಲಿ ಏನಪ್ಪ ಅಂದ್ರೆ ಇದು ವಂಶ ಪಾರಂಪರಿಕವಾಗಿ ಕ್ಯಾನ್ಸರ್ ಬರುತ್ತಾ ಅಥವಾ ವಂಶ ಪಾರಂಪರಿಕವಾದ ಶೆಲ್ಗಳಲ್ಲಿ ಕ್ಯಾನ್ಸರ್ ಬಂದಿದೆಯಾ ಇದನ್ನ ಕೂಡ ಏನಪ್ಪ ಅಂದ್ರೆ ಇದು ಸಹಾಯ ಮಾಡುತ್ತೆ ಯಾವುದು ಜೀನೋ ಸಿಕ್ವೆನ್ಸಿಂಗ್ ಇದ್ರ ಜೊತೆಗೆ ನೋಡ್ರಿ ಯಾವ್ದಾದ್ರು ಆರ್ಗನ್ ಡಿಫೆಕ್ಟ್ ಆಗಿದ್ರೆ ಅಥವಾ ಯಾವ್ದಾದ್ರು ಆರ್ಗನ್ ಗೆ ರೋಗಗಳು ಬಂದಿದ್ರೆ ಅಂಗಾಂಗಗಳಿಗೆ ರೋಗ ಬಂದಿದ್ರೆ ಅದನ್ನು ಕೂಡ ನಾವು ಜಿನೋಮ್ ಸೀಕ್ವೆನ್ಸ್ ಇಂದ ತಿಳ್ಕೊಳ್ಬಹುದು ಆಮೇಲೆ ನೋಡ್ರಿ ಇಲ್ಲಿ ನಾವೇನಪ್ಪ ಅಂದ್ರೆ ಹತ್ತು ಸಾವಿರ ರೋಗಗಳೇನಿದಿಲ್ಲ ಅದನ್ನು ಜಿನೋಮ್ ಸೀಕ್ವೆನ್ಸ್ ಇಂದ ತುಂಬಾ ಈಸಿಯಾಗಿ ತಿಳ್ಕೋಬಹುದು ಇದ್ರಲ್ಲಿ ಯಾವ್ದಪ್ಪ ಅಂದ್ರೆ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ತಲಾಸಿಮಿಯಾ ಅನ್ನೋ ರೋಗಗಳು ಕೂಡ ಹೊಂದಿರ್ತವೆ ಅಂದ್ರೆ ಈ ರೋಗಗಳನ್ನು ಕೂಡ ನಾವು ಏನಪ್ಪ ಅಂದ್ರೆ ಜಿನೋಮ್ ಸಿಕ್ವೆನ್ಸ್ ಇಂದ ಸೊ ನೋಡ್ರಿ ಈ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ತಲಾಸಿಮಿಯಾ ರೋಗ ಯಾವ್ದಕ್ ಬರುತ್ತಪ್ಪ ಅಂದ್ರೆ ಸಿಂಗಲ್ ಜೀನ್ ಮಾಲ್ ಫಂಕ್ಷನಿಂಗ್ ಅಂದ್ರೆ ಒಂದೇ ಒಂದು ಜೀನ್ ಏನಪ್ಪ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ ಅದರಿಂದ ಏನಪ್ಪ ಅಂದ್ರೆ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ತಲಾಸೀಮ ರೋಗ ಬರುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನಿಮ್ಗೆ ಸಾರ್ವಜನಿಕ ಆರೋಗ್ಯದಲ್ಲಿ ಏನಪ್ಪಾ ಅಂದ್ರೆ ಈ ಸೀಕ್ವೆನ್ಸ್ ಯಾವ ತರನಾಗಿ ಯೂಸ್ ಮಾಡ್ತಾರಂದ್ರೆ ನೋಡ್ರಿ ಈ ಸೀಕ್ವೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಯಾವ ತರನಾಗಿ ವೈರಸ್ ಸ್ಪ್ರೆಡ್ ಆಗುತ್ತೆ ಮತ್ತೆ ವೈರಸ್ ಅಲ್ಲಿ ಟ್ರಾನ್ಸ್ಮಿಷನ್ ಹಾಕಿ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಕ್ಕೆ ಏನು ಕಾರಣಗಳಿದೆ ಮತ್ತೆ ವೈರಸ್ ಯಾವ ತರನ ಕೆಲಸ ಆಗುತ್ತೆ ಅನ್ನೋದನ್ನು ಕೂಡ ನಾವೇನಪ್ಪ ಅಂದ್ರೆ ಜೀನೋಮ್ ಸೀಕ್ವೆನ್ಸ್ ಇಂದ ತಿಳ್ಕೋಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಕೊರೋನಾ ವೈರಸ್ ಬಂತು ಹರಡುವಿಕೆ ಏನಿದೆ ಇದ್ರ ಟ್ರಾನ್ಸ್ಮಿಷನ್ ಹಾಕಿರುವಂತ ಹಿಡನ್ ಫ್ಯಾಕ್ಟ್ಸ್ ಏನು ಇದನ್ನ ತಿಳ್ಕೊಳ್ಳೋದು ಕೂಡ ನಾವು ಏನಪ್ಪ ಅಂದ್ರೆ ಬಳಸ್ಬೋದ್ ಸೊ ನೋಡ್ರಿ ಫಸ್ಟ್ ಪ್ರಾಕ್ಟಿಕಲ್ ಇದನ್ನ ಎಕ್ಸಾಂಪಲ್ ಯಾವಾಗ ಮಾಡ್ತಾರಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡ್ತಾರೆ ಅವಾಗ ನೋಡ್ರಿ ಒಂದು ಎಂ ಐ ಟಿ ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಏನಪ್ಪ ಅಂದ್ರೆ ಒಂದು ಸೈಂಟಿಸ್ಟ್ ಅಥವಾ ವಿಜ್ಞಾನಿಗಳ ಗುಂಪು ಬಂದು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಆಫ್ರಿಕಾ ಪ್ರಜೆಗೆ ಏನು ಎಬೋಲೋ ಇನ್ಫೆಕ್ಟ್ ಆಗಿರುತ್ತೆ ಅಥವಾ ಎಬೋಲೋ ವೈರಸ್ ಇನ್ಫೆಕ್ಟ್ ಆಗಿರುತ್ತಲ್ಲ ಅದನ್ನ ತೆಗೆದುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಜಿನೋಮ್ ಡಾಟಾವನ್ನ ಕಂಪೇರ್ ಮಾಡಿದಾಗ ಅಲ್ಲಿ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ ಎಬೋಲೋ ವೈರಸ್ ಯಾವ ತರನಾಗಿ ನೋಡ್ರಿ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುತ್ತೆ ಅಂತ ಗೊತ್ತಾಗುತ್ತೆ ಅಂದ್ರೆ ಈ ಒಂದು ಜಿನೋಮ್ ಸಿಕ್ವೆನ್ಸ್ ಮಾಡಿದಾಗ ಇಲ್ಲಿ ಯಾವ ತರನಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಎಬೋಲೋ ವೈರಸ್ ಹರಡುತ್ತೆ ಅಂತ ಹೇಳಿ ನಮ್ಗೆ ಏನ್ ಗೊತ್ತಾಗತ್ತಂದ್ರೆ ಸಾಧ್ಯ ಆಗುತ್ತೆ ಸೊ ಈ ತರನಾಗಿ ನಾವೇನಂದ್ರೆ ಜಿನೋಮ್ ಸೀಕ್ವೆನ್ಸ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯದಲ್ಲೂ ಕೂಡ ಏನಪ್ಪಾ ಅಂದ್ರೆ ವೈರಸ್ ರೋಗ ಲಕ್ಷಣಗಳು ಮತ್ತೆ ವೈರಸ್ ಹರಡುವಿಕೆ ಯಾವ ತರನಾಗ ವೈರಸ್ ಕೆಲಸ ಮಾಡುತ್ತೆ ಇದನ್ನ ನಾವು ತಿಳ್ಕೊಬೇಕಾಗಿದೆ ಹಾಗಾದ್ರೆ ಈ ಒಂದು ಜಿನೋಮ್ ಸೀಕ್ವೆನ್ಸ್ ನೋಡ್ರಿ ಪ್ಯಾಂಡಮಿಕ್ ಅಲ್ಲಿ ಯಾವ ತರನಾಗ ಹೆಲ್ಪ್ ಆಯ್ತು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡ್ರಿ ಏನ್ ಪ್ಯಾಂಡಮಿಕ್ ಶುರು ಆಗುತ್ತಾ ಅವಾಗ ಏನಪ್ಪ ಅಂದ್ರೆ ಚೈನೀಸ್ ನ ವಿಜ್ಞಾನಿ ಆದಂತ ಏನಪ್ಪಾಂದ್ರೆ ಜಾಂಗ್ ಜೇನ್ ಜಾಂಗ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ಜಿನೋಮ್ ಏನಿದೆ ಅಂದ್ರೆ ಈಗ ಕೋವಿಡ್ ನೈನ್ಟೀನ್ ಇಂದ ಏನ್ ಜಿನೋಮ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಸೀಕ್ವೆನ್ಸ್ ಅನ್ನ ಮಾಡಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಫ್ರೆಂಡ್ ಆದಂತ ಎರಡ್ವರ್ಡ್ ಹೋಲ್ಮೇಸ್ ಅವ್ರಿಗೆ ಕಳಿಸ್ತಾರೆ ನೋಡ್ರಿ ಈ ಹೆಡ್ ಮರ್ಡ್ ವೋಲ್ಮೇಸ್ ಏನಾಗಿರ್ತಾರಪ್ಪ ಅಂದ್ರೆ ವೈರಾಲಜಿಸ್ಟ್ ಆಗಿರ್ತಾರೆ ಎಲ್ಲಿ ಕೆಲಸ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಈ ಒಂದು ಜಿನೋಮ್ ಅನ್ನ ಕಳಿಸಿದಾಗ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜಿನೋಮ್ ಕೋಡ್ ಅನ್ನ ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ನೋಡ್ರಿ ಫಸ್ಟ್ ಯುಎನ ಸೈಂಟಿಸ್ಟ್ ಆದಂತ ಜಾಂಗ್ ಜನ್ ಜಾಂಗ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ವೈರಸ್ ಏನ್ ಇದೆಯಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಡ್ವರ್ಡ್ ಹೋಲ್ಮ್ಲೆಸ್ ಅವ್ರಿಗೆ ಕಳಿಸ್ತಾರೆ ಅದಾದ್ಮೇಲೆ ನೋಡ್ರಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅದ್ರ ಜಿನೋಮ್ ಕೋಡ್ ಅನ್ನ ಆನ್ಲೈನ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ವೈರಾಲಜಿಸ್ಟ್ ಅಂದ್ರೆ ಯಾರು ವೈರಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂತವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸೀಕ್ವೆನ್ಸ್ ಅನ್ನ ಬಳಸ್ಕೊಂಡು ಏನಪ್ಪ ಅಂದ್ರೆ ಯಾವ ತರನಾಗಿ ನಾವು ವೈರಸ್ ಅನ್ನ ಮಾಡ್ಬೇಕಂದ್ರೆ ಹರಡದೆ ಹರಡೇ ತರನಾಗಿ ನೋಡ್ಕೋಬೇಕು ಮತ್ತೆ ಯಾವ ತರನಾಗಿ ಈ ರೋಗ ಹರಡುತ್ತೆ ಅದನ್ನ ಟ್ರ್ಯಾಕ್ ಮಾಡಬೇಕು ಆಮೇಲೆ ನೋಡ್ರಿ ಮ್ಯೂಟೇಟಿಂಗ್ ವೇರಿಯಂಟ್ಸ್ ಅಂದ್ರೆ ಯಾವ ತರನಾಗಿ ರೂಪಾಂತರ ಆಗತ್ತಲ್ಲ ಅದನ್ನ ತಡೆ ಹಿಡಬೇಕು ಆಮೇಲೆ ನೋಡ್ರಿ ಎಷ್ಟು ಇಂಟೆನ್ಸಿಟಿ ಸಿಟಿ ಇದೆ ಅಂದ್ರೆ ಯಾವ ಇಂಟೆನ್ಸಿಟಿಲ್ ಇದೆ ಸ್ಪ್ರೆಡ್ ಎಷ್ಟು ತ್ವರಿತವಾಗಿದೆ ಮತ್ತೆ ಎಷ್ಟು ಸ್ಪ್ರೆಡ್ ಆಗುತ್ತೆ ಆಮೇಲೆ ಇದನ್ನ ಯಾವ ತರನಾಗ್ ನಾವು ವ್ಯಾಕ್ಸಿನ್ ಇಂದ ತಡೆ ಹಿಡಬಹುದು ಅನ್ನೋದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡಿಸ್ಕವರಿ ಮಾಡ್ತಾರೆ ಅಂದ್ರೆ ಒಂದ್ಸರಿ ಈ ಜಿನೋಮ್ ಸೀಕ್ವೆನ್ಸ್ ಸಿಕ್ಕ ಮೇಲೆ ಮಾತ್ರ ಏನಾಗುತ್ತೆ ಅಂದ್ರೆ ಸೈಂಟಿಸ್ಟ್ಗೆ ಯಾವ ತರನಾಗೆ ನಾವು ಈ ಕೊರೋನಾವನ್ನ ತಡೆ ಹಾಕಬಹುದು ಅದಕ್ಕೆ ಈ ವೇರಿಯಂಟ್ಸ್ ಆದ್ರೂ ಕೂಡ ಯಾವ ತರನಾಗಿ ತಡೆ ಹಾಕಬಹುದು ಅನ್ನೋದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಡು ಹಿಡಿದು ವ್ಯಾಕ್ಸಿನ್ ಅನ್ನ ತಯಾರು ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ಈಗ ಕೋವಿಡ್ ನೈನ್ಟೀನ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಸೈಂಟಿಸ್ಟ್ ಏನ್ ಮಾಡ್ತಿದಾರೆ ಅಂದ್ರೆ ಈ ಒಂದು ವೈರಸ್ ಅನ್ನ ಎಫೆಕ್ಟಿವ್ ಆಗಿ ಟ್ರಾಕ್ ಮಾಡೋದಕ್ಕೋಸ್ಕರ ನೋಡ್ರಿ ಯಾವ್ಯಾವ ಎಮರ್ಜಿಂಗ್ ವೇರಿಯಂಟ್ಸ್ ಇರುತ್ತಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಜೀವನ ಜಿನೋಮ್ ಸಿಕ್ವೆನ್ಸ್ ಒಳಪಡಿಸ್ತಾರೆ ಇದರಿಂದ ಏನಪ್ಪ ಅಂದ್ರೆ ಅದು ಯಾವ ತರನಾಗಿ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಮತ್ತೆ ನೋಡ್ರಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಯಾವ ತರನಾಗಿ ತಪ್ಪಿಸ್ಕೊಳ್ಳುತ್ತೆ ಅಂದ್ರೆ ನಮಗೆ ಇರುವಂತ ರೋಗ ನಿರೋಧಕ ಶಕ್ತಿಯನ್ನ ಅದೇ ರೋಗ ನಿರೋಧಕ ಶಕ್ತಿಗೆ ಅಂತ ತಿನ್ನಿಸಿ ಯಾವ ತರನಾಗ ಅದು ತಪ್ಪಿಸ್ಕೊಳ್ಳುತ್ತೆ ಮತ್ತೆ ನೋಡ್ರಿ ಈಗ ಏನಾಗಿದೆ ಅಂದ್ರೆ ಜಿನೋಮ್ ಸಿಕ್ವೆನ್ಸ್ ಅನ್ನೋದೇನಪ್ಪ ಅಂದ್ರೆ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ವ್ಯಾಕ್ಸಿನ್ಸ್ ತಯಾರಿಸಬೇಕಾದ್ರೆ ಅಥವಾ ಈ ವೈರಸ್ ರೋಗವನ್ನು ತಿಳ್ಕೊಬೇಕಾದ್ರೆ ಜಿನೋಮ್ ಸಿಕ್ವೆನ್ಸ್ ಅನ್ನೋದು ಒಂದು ಇಂಟೆಗ್ರಲ್ ಪಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಜೀನೋಮ್ ಸೀಕ್ವೆನ್ಸ್ ಅನ್ನ ಮಾಡುದ್ರಿಂದ ನಮಗೆ ಗೊತ್ತಾಗುತ್ತೆ ಅಂದ್ರೆ ಯಾವ್ ತರನಾಗಿ ನೋಡ್ರಿ ಮ್ಯೂಟೇಶನ್ಸ್ ಆಗುತ್ತೆ ಅಂದ್ರೆ ಯಾವ ತರನಾಗಿ ರೂಪಾಂತರಿಗಳಾಗುತ್ತೆ ಅಂತ ತಿಳ್ಕೊಬಹುದು ಜೊತೆಗೆ ನೋಡ್ರಿ ವೈರಸ್ ಎಫೆಕ್ಟಿವ್ನೆಸ್ ಎಷ್ಟಿರುತ್ತೆ ಅಂದ್ರೆ ಈ ರೂಪಾಂತರಿ ಆದಂತಹ ತಳಿ ತುಂಬಾ ಎಫೆಕ್ಟಿವ್ ಆಗಿದೆ ಅಥವಾ ಮೊದಲಿರುವಂತ ತಳಿನೇ ಚೆನ್ನಾಗಿದೆಯಾ ಅಥವಾ ರೂಪಾಂತರಿ ತಳಿ ಏನಪ್ಪ ಅಂದ್ರೆ ಇನ್ ಎಫೆಕ್ಟಿವ್ ಆಗಿದೆ ಅಂತ ತಿಳ್ಕೊಳದಿದೆ ಏನಪ್ಪಾ ಅಂದ್ರೆ ಸಹಾಯ ಮಾಡುತ್ತೆ ಭಾರತದಲ್ಲೂ ಕೂಡ ಏನಪ್ಪ ಅಂದ್ರೆ ಈ ತರನಾಗಿ ಜೀನೋಮ್ ಸೀಕ್ವೆನ್ಸ್ ಅನ್ನ ಮಾಡಿದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಇಂಡಿಯನ್ ಸಾರ್ಸ್ ಕೋವಿಡ್ ನೈನ್ಟೀನ್ ಏನಪ್ಪಾ ಅಂದ್ರೆ ಜಿನೋಮ್ ಸೀಕ್ವೆನ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಇಂಡಿಯನ್ ಎಸ್ಎಆರ್ ಎಸ್ ಕೋವಿಡ್ ಟು ಜಿನೋಮ್ ಕನ್ಸ್ಟೋರಿಯ ಮಾಡಿದ್ದಾರೆ ಸೊ ನೋಡ್ರಿ ಈ ಕನ್ಸ್ಟೋರಿಯಂ ಲಾಭ ಏನಪ್ಪ ಅಂದ್ರೆ ಭಾರತದಾದ್ಯಂತ ಇದೆ ಇವರ ಮುಖ್ಯ ಕೆಲಸ ಏನು ಇವರ ಟಾಸ್ಕ್ ಏನಪ್ಪಾ ಅಂದ್ರೆ ಕೊರೋನಾ ವೈರಸ್ ಏನಿದೆ ಅಲ್ಲ ಈ ಒಂದು ರೋಗಿಯ ಸ್ಯಾಂಪಲ್ ಏನು ಕೊರೋನಾವನ್ನ ಪಡೆದುಕೊಳ್ತಾರಲ್ಲ ಅದನ್ನೇನಪ್ಪ ಅಂದ್ರೆ ಸೀಕ್ವೆನ್ಸ್ ಮಾಡೋದು ಜೊತೆಗೆ ನೋಡ್ರಿ ಏನಾದ್ರೂ ವೇರಿಯಂಟ್ ಇದ್ರೆ ಅದರ ಬಗ್ಗೆ ತಿಳಿದುಕೊಳ್ಳೋದು ಆಮೇಲೆ ಅದು ಇಂಟರ್ನ್ಯಾಷನಲಿ ಎಲ್ಲಿ ಫಸ್ಟ್ ಬಂದಿದೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಈ ವೇರಿಯಂಟ್ ಫಸ್ಟ್ ಎಲ್ಲಿ ಕಂಡು ಕಾಣಿಸ್ಕೊಂಡಿದೆ ಅಂತ ತಿಳ್ಕೊಳ್ಳೋದು ಆಮೇಲೆ ನೋಡ್ರಿ ಅದ್ರ ಎಫೆಕ್ಟ್ ಏನಿದೆ ಅಂತ ಕೂಡ ತಿಳ್ಕೊಳ್ಳೋದು ಅವರ ಮುಖ್ಯ ಕೆಲಸವಾಗಿರುತ್ತೆ ಜೊತೆಗೆ ನೋಡ್ರಿ ಇಲ್ಲಿವರೆಗೂ ಕೂಡ ಏನಪ್ಪಾ ಅಂದ್ರೆ ಇನ್ಸಾಕ್ಸ್ ಯೋಜಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಲಕ್ಷ ಸ್ಯಾಂಪಲ್ಸ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಸೀಕ್ವೆನ್ಸ್ ಅನ್ನ ಮಾಡಿದ್ದಾರೆ ಭಾರತದ ಜಿನೋಮ್ ಇಂಡಿಯಾ ಪ್ರೊಜೆಕ್ಟ್ ಏನ್ ಅಂದ್ರೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಹೊತ್ತು ನೂರ್ ಮೂವತ್ತು ಕೋಟಿ ಜನಸಂಖ್ಯೆ ಇದೆ ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ನಾಲ್ಕ ಸಾವಿರದ ಆರ್ನೂರು ಪಾಪುಲೇಷನ್ ಗ್ರೂಪ್ ಅನ್ನ ಮಾಡಿದ್ದಾರೆ ಅಂದ್ರೆ ಜನಸಂಖ್ಯೆ ಗುಂಪುಗಳನ್ನಾಗಿ ಮಾಡಿದರೆ ಇವು ಏನಪ್ಪ ಅಂದ್ರೆ ಎಂಡೋಗ್ಯಾಮಸ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ಗ್ಯಾಮಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಒಂದು ಕಮ್ಯುನಿಟಿ ಒಳಗಡೆ ನಾವೇನ್ ಮದುವೆ ಆಗ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಗ್ಯಾಮಸ್ ಅಂತ ಕರಿತೀವಿ ಅಂದ್ರೆ ಭಾರತದಲ್ಲಿ ಅಂತ ಏನಪ್ಪ ಅಂದ್ರೆ ನಾಲ್ಕ ಸಾವಿರ ಆರ್ನೂರು ಏನಪ್ಪಾ ಅಂದ್ರೆ ಜನಸಂಖ್ಯಾ ಗುಂಪುಗಳಿವೆ ಅವೇನಾಗಿದೆ ಅಂದ್ರೆ ಗ್ಯಾಮಸ್ ಅಂದ್ರೆ ಜನಸಂಖ್ಯೆ ಒಳಗಡೆ ಅಥವಾ ಅವರ ಒಂದು ಸಮುದಾಯದ ಒಳಗೆ ಮದುವೆ ಆಗುವಂತ ಕೆಲಸವನ್ನ ಮಾಡ್ತಾರೆ ಅಥವಾ ಮದುವೆನ ಆಗ್ತಾರೆ ಹಾಗಾಗಿ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಗುಂಪುಗಳಲ್ಲಿ ಏನಪ್ಪ ಅಂದ್ರೆ ಏನಾದ್ರೂ ಡಿಸಿಷನ್ಸ್ ಬಂದ್ರೆ ಅದರಲ್ಲಿ ರೂಪಾಂತರ ಆಗುವಂತ ಸಂಭವ ಏನಪ್ಪ ಅಂದ್ರೆ ಜಾಸ್ತಿ ಇರುತ್ತೆ ಅಂದ್ರೆ ನಾವು ಎಂಡೋಗ್ಯಾಮಸ್ ಮದುವೆ ಆಗೋದ್ರಿಂದ ಅಂದ್ರೆ ಕಮ್ಯುನಿಟಿ ಒಳಗೆ ಮದುವೆ ಆಗೋದ್ರಿಂದ ನೋಡ್ರಿ ಜೀನ್ಸ್ ಇರೋದ್ರಿಂದ ಯಾವ್ದಾದ್ರು ಆ ಜೀನ್ಸ್ ಕಾಸ್ ಮಾಡುವಂತ ಡಿಸೀಸಸ್ ಬಂದ್ರೆ ಅದು ತುಂಬಾ ವೃದ್ಧಿಂತದ್ದು ಅಥವಾ ಅದು ತುಂಬಾ ಬೇಗನೆ ಏನಪ್ಪಾ ಅಂದ್ರೆ ಬಲವರ್ಧನೆ ಆಗುವಂತಹ ಸಂಭವ ಇಲ್ಲಿ ಜಾಸ್ತಿ ಇರುತ್ತೆ ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ದೊಡ್ಡ ಪಾಪ್ಯುಲೇಷನ್ಸ್ ಇದ್ದರೂ ಸಹ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕೂಡ ನಾವೇನಪ್ಪ ಅಂದ್ರೆ ಭಾರತದಲ್ಲಿ ಕಾಂಪ್ರಿಹೆನ್ಸಿವ್ ಕೆಟಲಾಗ್ ಅನ್ನ ಹೊಂದಿಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಜೆನೆಟಿಕ್ ವೇರಿಯೇಷನ್ಸ್ಗೋಸ್ಕರ ಅಂದ್ರೆ ಈ ಜೆನೆಟಿಕ್ ವೇರಿಯೇಷನ್ಸ್ ಇದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಆಗಿ ಕೆಟಲ್ ಆಗೋ ಭಾರತ ಅಂದಿಲ್ಲ ಅದಕ್ಕೋಸ್ಕರ ನೋಡ್ರಿ ನಾವ್ ಏನ್ ಮಾಡ್ಬೇಕಂದ್ರೆ ಈಗ ಈ ಒಂದು ಡಾಟಾಬೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಎಸ್ಪೆಷಲಿ ಏನಪ್ಪ ಅಂದ್ರೆ ಇಂಡಿಯನ್ ಜಿನೋಮ್ಸ್ಗೆ ಗೆ ಇದು ಏನ್ ಮಾಡತ್ ಅಂದ್ರೆ ಯಾರೆಲ್ಲ ರಿಸರ್ಚರ್ ಇದಾರಲ್ಲ ಅವ್ರಿಗೆ ಅಂದ್ರೆ ಈ ಜೆನೆಟಿಕ್ ವೇರಿಯೇಷನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಜನಸಂಖ್ಯೆಯಲ್ಲಿ ಏನ್ ಸಮಸ್ಯೆಗಳಿದೆಯಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ಜೊತೆಗೆ ನೋಡ್ರಿ ಈ ಒಂದು ಡಾಟಾವನ್ನ ಬಳಸ್ಕೊಂಡು ನಾವು ಏನು ಮಾಡ್ಬೋದಪ್ಪ ಅಂದ್ರೆ ನಮ್ಮ ಜನರಿಗೆ ಅಂದ್ರೆ ಈಗ ನಾಲ್ಕು ಸಾವಿರದ ಜನಸಂಖ್ಯಾ ಗುಂಪುಗಳೇನಿದೆಯಲ್ಲ ಇವರಿಗೆ ಯಾವ ಯಾವತಾರ ಔಷಧಿಗಳು ಬೇಕಲ್ಲ ಔಷಧಿಗಳನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೋಡ್ರಿ ಇನ್ಸ್ಟಿಟ್ಯೂಷನ್ಸ್ ಏನಪ್ಪ ಅಂದ್ರೆ ಈ ಒಂದು ಪ್ರೊಜೆಕ್ಟ್ ಒಳಗಡೆ ಇನ್ವಾಲ್ವ್ ಆಗಿದೆ ಅಥವಾ ಪ್ರೊಜೆಕ್ಟ್ ಒಳಗಡೆ ಕೆಲಸ ಮಾಡ್ತಿದೆ ಎಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಜೀನೋಮ್ ಸೀಕ್ವೆನ್ಸಿಗೋಸ್ಕರ ಸೊ ನೋಡ್ರಿ ಗೊತ್ತು ಜೀನೋಮ್ ಸೀಕ್ವೆನ್ಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರೇರೆಸ್ಟ್ ಡಿಸೀಸಸ್ ಏನಪ್ಪ ಅಂದ್ರೆ ಫಾದರ್ ಇಂದ ಮದರ್ ಗೆ ಅಥವಾ ಫಾದರ್ ಇಂದ ಸನ್ನಿಗೆ ಡಾಟರ್ ಗೆ ಏನ್ ಹರಡ್ತಿರುತ್ತಲ್ಲ ಜೆನೆಟಿಕ್ ಆಗಿ ಹರಡ್ತಿರತ್ತಲ್ಲ ಅದನ್ನು ನಿಲ್ಲಿಸಬಹುದು ಮತ್ತದೇನಪ್ಪ ಅಂದ್ರೆ ನಾವು ಮೂಲ ಹಂತದಲ್ಲಿ ಏನ್ ಮಾಡಬಹುದು ಅಂದ್ರೆ ಕಡಿಮೆಯನ್ನ ಮಾಡಬಹುದಾಗಿದೆ ಇದು ಏನಪ್ಪ ಅಂದ್ರೆ ಜೀನೋಮ್ ಸೀಕ್ವೆನ್ಸ್ ಬಗ್ಗೆ ಅದೇ ತರನಾಗಿ ನೋಡ್ರಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದ್ರ ಬಗ್ಗೆ ಇದೆ ಅಂದ್ರೆ ಇಟ್ಸ್ ಅಬೌಟ್ ಇಂಡಿಯಾಸ್ ಪಾಪ್ಯುಲೇಷನ್ ಇಂಡಿಯಾ ಇಸ್ ದ ಮೋಸ್ಟ್ ಪಾಪ್ಯುಲೇಷನ್ ಕ್ಯಾನ್ ಬಿ ಮೋರ್ ಬೂನ್ ದ್ಯಾನ್ ಬೆನ್ ಅಂದ್ರೆ ನೋಡ್ರಿ ಭಾರತ ಏನಪ್ಪಾ ಅಂದ್ರೆ ಅತಿ ದೊಡ್ಡ ಜನಸಂಖ್ಯೆ ರಾಷ್ಟ್ರವಾಗಿರೋದ್ರಿಂದ ಇದೇನಪ್ಪ ಅಂದ್ರೆ ನಮಗೆ ವರ ಆಗಿದೆ ಬದಲಾಗಿ ಏನಪ್ಪಾ ಅಂದ್ರೆ ಇದು ನಮಗೆ ಶಾಪವಾಗಿಲ್ಲ ಅಂತ ಇಲ್ಲಿ ಆತರ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಚೈನಾ ಈಗ ನೋಡ್ರಿ ಏನ್ ಮಾಡತ್ತಪ್ಪ ಅಂದ್ರೆ ಮೋಸ್ಟ್ ಪಾಪ್ಯುಲೇಷನ್ ಕಂಟ್ರಿ ಅಥವಾ ಬಹಳಷ್ಟು ಜನಸಂಖ್ಯೆನ ಹೊಂದಿರುವಂತ ದೇಶ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರದ ಮಧ್ಯಭಾಗದಲ್ಲಿ ಏನಪ್ಪ ಅಂದ್ರೆ ಭಾರತಕ್ಕೆ ಬಿಟ್ಕೊಡುತ್ತೆ ಹಾಗಾಗಿ ಭಾರತ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿ ಹೊರಹೊಮ್ಮುತ್ತೆ ನೋಡ್ರಿ ಭಾರತಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಜನಸಂಖ್ಯಾ ಲಾಭಾಂಶಗಳೇ ಜಾಸ್ತಿ ಇದೆ ಅಥವಾ ಡೆಮೋಗ್ರಫಿಕ್ ಅಡ್ವಾಂಟೇಜ್ ಅಂದ್ರೆ ಜನಸಂಖ್ಯೆಯಿಂದ ನಮಗೆ ಏನಪ್ಪಾ ಅಂದ್ರೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ಬದಲಾಗಿ ಏನಪ್ಪಾ ಅಂದ್ರೆ ಅದನ್ನ ನಾವು ಸೀರಿಯಸ್ ಕನ್ಸರ್ನ್ಸ್ ಅಥವಾ ಅದನ್ನ ನಾವೇನಪ್ಪ ಅಂದ್ರೆ ಸಮಸ್ಯೆ ಅಂತ ಕನ್ಸಿಡರ್ ಮಾಡಬಹುದು ಮಾಡಬಾರ್ದು ಹಾಗಾಗಿ ನೋಡ್ರಿ ನಾವೇನ್ ಮಾಡಬೇಕಂದ್ರೆ ನಮ್ಮ ದೇಶದಲ್ಲಿ ಯಾವ್ದ್ರ ಮೇಲೆ ನಾವು ಫೋಕಸ್ ಮಾಡಬೇಕಂದ್ರೆ ಈಗೇನ್ ಜನಸಂಖ್ಯಾ ಲಾಭಾಂಶ ಇದೆಯಲ್ಲ ಈ ಲಾಭಾಂಶವನ್ನು ನಾವು ಎಷ್ಟು ಚೆನ್ನಾಗಿ ಬಳ್ಸ್ಕೋತೀವಿ ಅಥವಾ ಈಗಿರುವಂತ ಅವೈಲೇಬಲ್ ಆಪ್ಷನ್ಸ್ ಇಂದ ಎಷ್ಟು ಚೆನ್ನಾಗಿ ನಾವು ಬಳಸ್ಕೊಂತೀವಿ ಅನ್ನೋದ್ರ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ ಈಗ ನಮಗಿರುವಂತ ಲಿಮಿಟೆಡ್ ಇನ್ಫಾರ್ಮೇಶನ್ ತಿಳ್ಕೊಂಡು ನಾವು ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಚೈನಾ ಭಾರತ ಬಗ್ಗೆ ತಿಳ್ಕೊಂಡ್ರೆ ನಮಗೇನಾಗಿದೆ ಅಂದ್ರೆ ಎರಡ್ ಸಾವಿರದ ಸೆನ್ಸನ್ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ ಡೇಟ್ ಗೊತ್ತಾಗಲ್ಲ ಯಾವಾಗ ಏನಪ್ಪ ಅಂದ್ರೆ ಡೆಮೋಗ್ರಫಿಕ್ ಆರ್ಡರ್ ಏನಿದೆ ಅಂದ್ರೆ ಜನಸಂಖ್ಯೆ ಏನಿದೆ ಅಲ್ಲ ಅದು ಚೇಂಜ್ ಆಗುತ್ತೆ ಅಂತ ಹೇಳಿ ಆದ್ರೆ ನೋಡ್ರಿ ವಿಶ್ವಸಂಸ್ಥೆಯ ಒಂದು ರಿಪೋರ್ಟ್ ಪ್ರಕಾರ ವರದಿ ಪ್ರಕಾರ ಏನಪ್ಪ ಅಂದ್ರೆ ಭಾರತದ ಜನಸಂಖ್ಯೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮಧ್ಯದಲ್ಲಿ ಏನಾಗತ್ತಪ್ಪ ಅಂದ್ರೆ ನೂರ ನಲ್ವತ್ತೆರಡು ಪಾಯಿಂಟ್ ಎಂಟು ಆರು ಕೋಟಿ ಆದ್ರೆ ಚೈನಾ ಜನಸಂಖ್ಯೆ ಎಷ್ಟಾಗುತ್ತೆ ಅಂದ್ರೆ ನೂರ ನಲ್ವತ್ತೆರಡು ಪಾಯಿಂಟ್ ಐದು ಏಳು ಕೋಟಿ ಆಗುತ್ತೆ ಹಾಗಾಗಿ ನೋಡ್ರಿ ಅವ್ರಗಿಂತ ನಾವೇನಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಲಕ್ಷದಷ್ಟು ಏನಪ್ಪ ಅಂದ್ರೆ ಜನಸಂಖ್ಯೆ ಜಾಸ್ತಿಯನ್ನ ಹೊಂದಿರ್ತೀವಿ ಹಾಗಾದ್ರೆ ನೋಡ್ರಿ ನಮಗೆ ಈ ಒಂದು ಜಾಸ್ತಿ ಜನಸಂಖ್ಯೆ ಇರೋದು ಅಥವಾ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅವಕಾಶಗಳು ಜಾಸ್ತಿ ಆಗಿದೆ ಅಥವಾ ಇಲ್ಲೇನಾಗಿದೆ ಅಂದ್ರೆ ಇದಕ್ಕೆ ನಾವು ಮೋಸ್ಟ್ ಪಾಪ್ಯುಲೇಷನ್ ಕಂಟ್ರಿ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಾಗಿರೋದಕ್ಕೋಸ್ಕರ ನಾವೇನಾದ್ರೂ ಹಣವನ್ನ ತೆರಬೇಕಾಗಿದ್ಯಾ ನೋಡ್ರಿ ಬಹಳ ದಿನದಿಂದನೂ ಕೂಡ ಏನಪ್ಪ ಅಂದ್ರೆ ಪಾಪ್ಯುಲೇಷನ್ಸ್ ಬಗ್ಗೆ ಅಥವಾ ಜನಸಂಖ್ಯೆ ಬಗ್ಗೆ ಏನಪ್ಪಾ ಅಂದ್ರೆ ಭಾರತದಲ್ಲಿ ನೆಗೆಟಿವ್ ವ್ಯೂಸ್ ಇದೆ ಎಸ್ಪೆಷಲ್ ಏನಪ್ಪ ಅಂದ್ರೆ ಈ ಜನಸಂಖ್ಯೆ ಜಾಸ್ತಿ ಆದಂಗೆ ಏನಾಗತ್ತೆ ಅಂದ್ರೆ ನಮ್ಮ ಒಂದು ಏನ್ ಅಭಿವೃದ್ಧಿ ಇದೆಯಲ್ಲ ಇದು ಹಾಳು ಮಾಡುತ್ತೆ ಅಂತಾನೆ ಹೇಳಿದಾರೆ ಅದಕ್ಕೋಸ್ಕರ ನೋಡ್ರಿ ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ಕಡೆ ನಾವು ಅಂದ್ರೆ ಡಿಸ್ಕಷನ್ ಅನ್ನು ಕೂಡ ಮಾಡಿದೀವಿ ಅಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಡಿಸ್ಕಷನ್ ಅನ್ನು ಕೂಡ ಮಾಡಿದರೆ ಜೊತೆಗೆ ಏನಪ್ಪ ಅಂದ್ರೆ ಜನಸಂಖ್ಯೆ ನಿಯಂತ್ರಣ ಒಂದು ರಾಮಬಾಣ ಅನ್ಕೊಂತ ಅನ್ಕೊಂಡಿದೀವಿ ಯಾವ್ದಕ್ಕೋಸ್ಕರ ರಾಮಬಾಣ ಅಂದ್ರೆ ಎಲ್ಲ ಏನು ನಮ್ಮ ಮುಂದಿನ ಸಮಸ್ಯೆಗಳು ಬರುತ್ತಲ್ಲ ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ ಇದೊಂದು ರಾಮಬಾಣ ಅನ್ಕೊಂಡಿದೀವಿ ಆಮೇಲೆ ನೋಡ್ರಿ ನಾವ್ ಈ ಇಶ್ಯೂ ಏನಿದೆ ಅಲ್ಲ ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನು ಡೆಪ್ ಆಗಿ ಅನಾಲಿಸಿಸ್ ಅನ್ನ ಮಾಡಬೇಕು ಅದಕ್ಕೋಸ್ಕರ ಕೇವಲ ನಾವು ಏನಪ್ಪ ಅಂದ್ರೆ ಜನರಲ್ ಡಿಬೇಟ್ ಅನ್ನ ಮಾಡಬಾರ್ದು ಬದಲಾಗಿ ಏನಪ್ಪಾ ಅಂದ್ರೆ ಒಂದು ವೈಜ್ಞಾನಿಕ ಪರ್ಸ್ಪೆಕ್ಟಿವ್ ಇಂದ ವೈಜ್ಞಾನಿಕ ದೃಷ್ಟಿಕೋನದಿಂದ ಮತ್ತೆ ಎಂಪೆರಿಕಲ್ ಎವಿಡೆನ್ಸ್ ಏನಿದೆ ಅದರಿಂದ ನಾವೇನಪ್ಪ ಅಂದ್ರೆ ನೋಡಬೇಕಾಗಿದೆ ಹಾಗಾಗಿ ನೋಡ್ರಿ ಈಗ ಏನಾಗುತ್ತಂದ್ರೆ ಇದೊಂದು ನಮಗೆ ಲಾಭಾಂಶವನ್ನು ತಂದುಕೊಡುತ್ತಾ ಅಥವಾ ಇದೊಂದು ಡಿಸಾಸ್ಟರ್ ಆಗುತ್ತೆ ಅಂದ್ರೆ ದುರಂತವಾಗುತ್ತೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿರೋದು ನಮಗೆ ಲಾಭಾಂಶವಾಗುತ್ತಾ ಅಥವಾ ದುರಂತವಾಗುತ್ತೆ ಅನ್ನೋದು ಒಂದು ಕ್ವಶನ್ ಆಗಿದೆ ಇದನ್ನ ಆನ್ಸರ್ ಮಾಡೋದಕ್ಕ ನೋಡ್ರಿ ಮತ್ತೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಜನಸಂಖ್ಯೆ ಅಭಿವೃದ್ಧಿ ಯಾವ ತರನಾಗ್ ಆಗಿದೆ ಅಂದ್ರೆ ನಮ್ಮ ಜನಸಂಖ್ಯೆ ಜಾಸ್ತಿ ಯಾವ ತರನಾಗ್ ಆಗಿದೆ ಸೈಜ್ ಎಷ್ಟಿದೆ ಮತ್ತೆ ಇದರ ಕಂಪೋಸಿಷನ್ ಎಷ್ಟಿದೆ ಅಂದ್ರೆ ಬೇರೆ ಬೇರೆ ವೈವಿಧ್ಯಮಯವಾದಂತ ಜನರು ಎಷ್ಟಿದ್ದಾರೆ ಆಮೇಲೆ ವೈವಿಧ್ಯಮಯವಾದಂತ ನೋಡ್ರಿ ಬೇರೆ ಬೇರೆ ಏಜ್ ಕ್ಯಾಟಗರಿ ಎಷ್ಟಿದ್ದಾರೆ ಮತ್ತೆ ಎಷ್ಟೆಷ್ಟು ಟ್ರೈಬ್ಸ್ ಇದಾರೆ ಆಮೇಲೆ ಏನಪ್ಪಾ ಅಂದ್ರೆ ಎಷ್ಟು ವಿದ್ಯಾವಂತರು ಇದಾರೆ ಈ ತರನಾಗಿ ಎಷ್ಟು ಕಂಪೋಸಿಷನ್ ಇದೆಯಲ್ಲ ಅದನ್ನ ತಿಳ್ಕೊಬೇಕಾಗತ್ತೆ ಆಮೇಲೆ ನೋಡ್ರಿ ಇದ್ರ ಜೊತೆಗೆ ನಾವ್ ಏನೆಲ್ಲ ಮೆಕ್ಯಾನಿಸಮ್ಸ್ ನ ಕೈಗೊಂಡ್ರೆ ಅಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನ ಕೈಕೊಂಡ್ರೆ ಈ ಡೆಮೋಗ್ರಾಫಿಕ್ ಬೋನಸ್ ಏನಿದೆ ಅಂದ್ರೆ ಜನಸಂಖ್ಯಾ ಬೋನಸ್ ಏನಿದೆಯಲ್ಲ ಅದನ್ನ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಎಕನಾಮಿಕ್ ಡಿವಿಡೆಂಡ್ ಅಂದ್ರೆ ಆರ್ಥಿಕ ಲಾಭಾಂಶವನ್ನಾಗಿ ಮಾರ್ಪಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಡಿಸ್ಕಶನ್ ಅನ್ನ ಮಾಡಿದ್ದಾರೆ ಜನಸಂಖ್ಯೆ ಅನ್ನೋದು ನೋಡ್ರಿ ಇದೇನಪ್ಪ ಅಂದ್ರೆ ಜನಸಂಖ್ಯೆ ಅನ್ನೋದು ಒಂದು ಸಮಸ್ಯೆ ಆಗಿರೋಲ್ಲ ಬದಲಾಗಿ ಏನಪ್ಪ ಅಂದ್ರೆ ಯಾವ ತರನಾಗಿ ಜನಸಂಖ್ಯೆ ಇದೆ ಅಂದ್ರೆ ಜನಸಂಖ್ಯೆ ಅನ್ನೋದು ಒಂದು ಸಮಸ್ಯೆ ಅಲ್ಲ ಬದಲಾಗಿ ನೋಡ್ರಿ ನಮ್ಮ ಜನಸಂಖ್ಯೆ ಅಭಿವೃದ್ಧಿ ಯಾವ ತರನಾಗಿದೆ ಎಷ್ಟು ಸೈಜ್ ಅಲ್ಲಿ ಮತ್ತೆ ಎಷ್ಟು ಕೆಪಾಸಿಟಿ ಎಷ್ಟು ಕಾಂಪೋಸಿಷನ್ ಏನೋ ಹೊಂದಿದೆ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ಆ ಒಂದು ಜನಸಂಖ್ಯೆ ನಮಗೆ ರಿಸೋರ್ಸ್ ಆಗುತ್ತೆ ಅಥವಾ ಬರ್ಡನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಚೈನಾದ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಡಿಪೆಂಡೆನ್ಸಿ ರೇಷೋ ಜಾಸ್ತಿ ಇದೆ ಅಂದ್ರೆ ಹೆಚ್ಚು ಆಧಾರವಾಗಿರುವಂತ ರೇಷೋ ಜಾಸ್ತಿ ಆಗಿದೆ ಹಾಗಾಗಿ ಅವ್ರಿಗೆ ನೋಡ್ರಿ ಜನಸಂಖ್ಯೆ ಅನ್ನೋದು ಏನಪ್ಪ ಅಂದ್ರೆ ಭಾರವಾಗಿದೆ ಆದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ವರ್ಕ್ ಫೋರ್ಸ್ ಜಾಸ್ತಿ ಇದೆ ಅಂದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಈ ಒಂದು ಹದಿನೆಂಟರಿಂದ ನಲ್ವತ್ ವರ್ಷ ಅಥವಾ ಐವತ್ ಒಂಬತ್ತು ವರ್ಷದೊಳಗೆ ಕೆಲಸ ಮಾಡಿರುವಂತ ಸಂಖ್ಯಾನ ಜಾಸ್ತಿ ಇರೋದ್ರಿಂದ ಇದು ನಮ್ಗೆ ಏನಾಗುತ್ತೆ ಅಂದ್ರೆ ಲಾಭಾಂಶ ಆಗುತ್ತೆ ಅಂದ್ರೆ ಡಿವಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ನೋಡ್ರಿ ಜನಸಂಖ್ಯೆ ಅನ್ನೋದು ಒಂದು ಸಮಸ್ಯೆ ಅಲ್ಲ ಬದಲಾಗಿ ಯಾವ ಒಂದು ಜನಸಂಖ್ಯೆ ಗ್ರೋತ್ ಯಾವ ತರನಾಗಿದೆ ಅಂದ್ರೆ ಜನಸಂಖ್ಯೆ ಅಭಿವೃದ್ಧಿ ಯಾವ ತರನಾಗಿದೆ ಅದು ಸೈಜ್ ಯಾವ ತರನಾಗಿದೆ ಕಾಂಪೋಸಿಷನ್ ಯಾವ ತರನಾಗಿದೆ ಅನ್ನೋದ್ರ ಮೇಲೆ ಅದೊಂದು ವರವ ಅಥವಾ ಶಾಪ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊಡ್ರಿ ಜನಸಂಖ್ಯೆ ಅನ್ನೋದು ಕೂಡ ಏನಪ್ಪಾ ಅಂದ್ರೆ ಒಂದು ನೈಸರ್ಗಿಕ ಸಂಪನ್ಮೂಲ ಯಾವಾಗಪ್ಪ ಅಂದ್ರೆ ಎಲ್ಲಿವರೆಗೆ ಆ ಒಂದು ದೇಶಕ್ಕೆ ಆ ಜನಸಂಖ್ಯೆನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಇದೆ ಅಥವಾ ಆ ಜನಸಂಖ್ಯೆ ಕೆಲಸ ಕೊಡುವಂತ ಉದ್ಯೋಗ ಕೊಡುವಂತ ಕೆಪಾಸಿಟಿ ಇದೆ ಅಥವಾ ಜನಸಂಖ್ಯೆ ಅಭಿವೃದ್ಧಿಗೆ ಸಹಕಾರವಾದಂತ ಕೆಪಾಸಿಟಿ ಇದೆ ಎಲ್ಲರಿಗೂ ಆಹಾರ ಸಿಗ್ ಸಮೃದ್ಧವಾಗಿರುವಂತ ಕೆಪಾಸಿಟಿ ಇದೆಯಲ್ಲ ಅಲ್ಲಿವರೆಗೂ ಅದು ಒಂದು ಏನಪ್ಪಾ ಅಂದ್ರೆ ನಮಗೆ ನೈಸರ್ಗಿಕ ಸಂಪನ್ಮೂಲ ಈ ಕ್ಯಾರಿಂಗ್ ಕೆಪಾಸಿಟಿ ನೋಡ್ರಿ ಕೇವಲ ಏನಪ್ಪ ಅಂದ್ರೆ ಆ ನ್ಯಾಚುರಲ್ ರಿಸೋರ್ಸ್ ಆಗಿರಲ್ಲ ಬದಲಾಗಿ ಏನಪ್ಪ ಅಂದ್ರೆ ಇದೊಂದು ಡೈನಾಮಿಕ್ ಕಾನ್ಸೆಪ್ಟ್ ಅಂದ್ರೆ ಬದಲಾಗ್ತಿರುವಂತ ತಂತ್ರಜ್ಞಾನ ಜೊತೆಗೆ ಏನಪ್ಪ ಅಂದ್ರೆ ಇದು ಕೂಡ ಚೇಂಜ್ ಆಗ್ತಾನೆ ಹೋಗುತ್ತೆ ಇದು ನಾವು ಕೇವಲ ಏನಪ್ಪ ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಅಂತ ಇಟ್ಕೊಳಕ್ಕಾಗಲ್ಲ ಬದಲಾಗಿ ಯಾವ ತರನಾಗಿ ತಂತ್ರಜ್ಞಾನ ಬದಲಾಗತ್ತಲ್ಲ ಅದೇ ತರನಾಗಿ ಈ ಒಂದು ನ್ಯಾಚುರಲ್ ರಿಸೋರ್ಸ್ ಕೂಡ ಬದಲಾಗುತ್ತೆ ಜೊತೆಗೆ ನೋಡ್ರಿ ಈ ಎಫಿಷಿಯನ್ಸಿನೂ ಕೂಡ ಚೇಂಜ್ ಆಗುತ್ತೆ ಅಂದ್ರೆ ಈಗ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದ ಜನಸಂಖ್ಯೆನ ತಗೊಂಡ್ರೆ ತುಂಬಾ ವೈವಿಧ್ಯಮಯವಾಗಿದೆ ಜೊತೆಗೆ ಕಾರ್ಮಿಕ ವರ್ಗ ಬಹಳ ಇದೆ ಎಸ್ಪೆಷಲಿ ನಮ್ಮಲ್ಲಿ ಸ್ಕಿಲ್ಡ್ ವರ್ಕ್ಫೋರ್ಸ್ ಜಾಸ್ತಿ ಆದ್ರೆ ನೋಡ್ರಿ ನಾವ್ ಏನ್ ಮಾಡಬಹುದು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ತೆಗೆಬಹುದು ಒಂದ್ಸರಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ತೆಗೆದ್ರೆ ಬಹಳಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ ಉದ್ಯೋಗ ಇರುತ್ತೆ ಒಂದ್ಸರಿ ನಿಮಗೆ ಫಿಕ್ಸ್ಡ್ ಇನ್ಕಮ್ ಬರ್ತಾ ಹೋದ್ರೆ ನಿಮ್ಮ ಒಂದು ಎಕನಾಮಿಕ್ ಪ್ರಾಸ್ಪೆರಿಟಿ ಏನಿದೆ ಅಂದ್ರೆ ನೀವು ಆರ್ಥಿಕವಾಗಿ ಅಂದ್ರೆ ಅಭಿವೃದ್ಧಿ ಹೊಂತ ಹೋಗ್ತೀರಾ ಅಂದ್ರೆ ಇಲ್ಲೇನು ಹೇಳ್ತಿದಾರೆ ಅಂದ್ರೆ ಜನಸಂಖ್ಯೆ ಯಾವ ತರನಾಗಿ ನೈಸರ್ಗಿಕ ಸಂಪನ್ಮೂಲ ಆಗುತ್ತೆ ಅಂದ್ರೆ ಈಗ ತಂತ್ರಜ್ಞಾನ ಏನ್ ಬದಲಾವಣೆ ಆಗದಿಲ್ಲ ಅದೇ ತರನಂತ ಸ್ಕಿಲ್ಸ್ ಅನ್ನ ನಾವು ಬೆಳೆಸ್ತಾ ಹೋದ್ರೆ ಅದು ಕಂಪ್ಲೀಟ್ ಆಗಿ ಏನಾಗತ್ತಪ್ಪ ಅಂದ್ರೆ ನಮಗೆ ವರದಾನವಾಗುತ್ತೆ ನಾವು ನೋಡ್ರಿ ಈ ಜನಸಂಖ್ಯೆ ಏನಪ್ಪ ಇನ್ನು ಡೆಪ್ ಆಗಿ ನೋಡಿದಾಗ ನೋಡ್ರಿ ಯಾವ ತರನಾಗೆ ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿದೆ ಈ ಸೈಜ್ ಏನು ಮತ್ತೆ ಕಾಂಪೋಸಿಷನ್ಸ್ ಅಂತ ನೋಡಿದಾಗ ನಮ್ಗೆ ಏನಂದ್ರೆ ಭಾರತ ಏನಪ್ಪ ಅಂದ್ರೆ ತುಂಬಾ ಬಹಳಷ್ಟು ಓವರ್ ಪಾಪ್ಯುಲೇಷನ್ ಆಗಿದೆ ಅಂದ್ರೆ ಬಹಳಷ್ಟು ಜನರನ್ನ ಹೊಂದಿರುವಂತಹ ದೇಶ ಆಗಿದೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡ್ರಿ ಈ ಓವರ್ ಪಾಪ್ಯುಲೇಷನ್ ಕಂಟ್ರಿ ಆದ್ರೆ ನೋಡ್ರಿ ಕ್ಯಾರಿಂಗ್ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ ಆದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಆಲ್ರೆಡಿ ಫರ್ಟಿಲಿಟಿ ರೇಟ್ ಏನಿದೆ ಅಂದ್ರೆ ಟೂ ಪಾಯಿಂಟ್ ಜೀರೋ ಇದೆ ಅಂದ್ರೆ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ಇದೆ ಸೊ ನೋಡ್ರಿ ರಿಪ್ಲೇಸ್ಮೆಂಟ್ ಲೆವೆಲ್ ಬಂದ್ರು ಟೂ ಪಾಯಿಂಟ್ ಒನ್ ಸೊ ಅಕಾರ್ಡಿಂಗ್ ಟು ಅಥರ್ ಟೂ ಪಾಯಿಂಟ್ ಜೀರೋ ಇಸ್ ರಿಪ್ಲೇಸ್ಮೆಂಟ್ ಲೆವೆಲ್ ಇಲ್ಲಿ ಏನು ಆರ್ಗ್ಯೂ ಮಾಡ್ತಿದ್ರೆ ಅಂದ್ರೆ ಇಬ್ರು ಪೇರೆಂಟ್ಸ್ ಗೆ ಇಬ್ರು ಏನಪ್ಪ ಅಂದ್ರೆ ಮಕ್ಕಳಿರ್ತಾರೆ ಅಂದ್ರೆ ಈಗ ನೋಡ್ರಿ ಇಬ್ರು ಪೇರೆಂಟ್ಸ್ ಏನಪ್ಪ ಅಂದ್ರೆ ಇಬ್ರು ಮಕ್ಳು ರಿಪ್ಲೇಸ್ ಮಾಡ್ತಾರೆ ಅದಕ್ಕಾಗಿ ಅವರು ರೀಪ್ಲೇಸ್ಮೆಂಟ್ ಲೆವೆಲ್ ಪಾಯಿಂಟ್ ಜೀರೋ ಹೇಳಿದ್ದಾರೆ ಬಟ್ ಆಕ್ಚುಲಿ ರಿಪ್ಲೇಸ್ಮೆಂಟ್ ಜೀರೋ ರಿಪ್ಲೇಸ್ಮೆಂಟ್ ಲೆವೆಲ್ ಏನಪ್ಪ ಅಂದ್ರೆ ಟೂ ಪಾಯಿಂಟ್ ಒನ್ ಇಸ್ ಅ ರೀಪ್ಲೇಸ್ಮೆಂಟ್ ಲೆವೆಲ್ ನೋಡ್ರಿ ಆಲ್ರೆಡಿ ಇಂಡಿಯಾ ಏನಪ್ಪ ಅಂದ್ರೆ ಬಿಲೋ ರಿಪ್ಲೇಸ್ಮೆಂಟ್ ಲೆವೆಲ್ ಅಂತ ನಾವು ಹೇಳ್ಬೋದು ಫರ್ಟಿಲಿಟಿ ರೇಟ್ ಏನಿದೆ ಸಂತಾನೋತ್ಪತ್ತಿದ ಏನಪ್ಪ ಅಂದ್ರೆ ಟೂ ಪಾಯಿಂಟ್ ಜೀರೋ ಬಂದಿದೆ ಅಂದ್ರೆ ಇಲ್ಲಿ ಇಬ್ರು ಪೇರೆಂಟ್ಸ್ ಏನಪ್ಪ ಅಂದ್ರೆ ಇಬ್ರು ಮಕ್ಕಳು ಏನ್ ಅಂದ್ರೆ ರೀಪ್ಲೇಸ್ ಮಾಡ್ತಾರೆ ಅಂದ್ರೆ ಈಗಿರುವ ಜನಸಂಖ್ಯೆ ಅಂದ್ರೆ ಮುಂಬರುವ ಜನಸಂಖ್ಯೆನೂ ಕೂಡ ರಿಪ್ಲೇಸ್ ಮಾಡ್ತಾರೆ ಇಂಡಿಕೇಟ್ ಮಾಡ್ತಾರೆ ಅಂದ್ರೆ ನಮ್ಮ ಜನಸಂಖ್ಯೆಗೆ ಈಗ ಏನಾಗ್ತಿದೆ ಸ್ಟೆಬಿಲೈಸೇಷನ್ ಆಗ್ತಿದೆ ಅಂದ್ರೆ ಸ್ಥಿರತೆ ಆಗ್ತಾ ಇದೆ ಅಂದ್ರೆ ನಮ್ಮ ಜನಸಂಖ್ಯೆ ಏನಾಗ್ತಿದೆ ಅಂದ್ರೆ ಈಗ ಸ್ಥಿರ ಆಗ್ತಾ ಹೋಗ್ತಾ ಇದೆ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಏನ್ ಮಾಡ್ತಿದೆ ಅಂದ್ರೆ ಪಾಸಿಟಿವ್ ಗ್ರೋತ್ ಕೊಡುತ್ತೆ ಎಲ್ಲಿವರೆಗೂ ಪಾಸಿಟಿವ್ ಗ್ರೋತ್ ಕೊಡುತ್ತೆ ಅಂದ್ರೆ ಎರಡ್ ಸಾವಿರದ ಅರವತ್ನಾಲ್ಕರವರೆಗೂ ಏನಪ್ಪ ಅಂದ್ರೆ ನಮ್ದು ಜನಸಂಖ್ಯೆ ಪಾಸಿಟಿವ್ ಗ್ರೋ ಇರುತ್ತೆ ಅಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ನಮ್ದು ರಿಪ್ಲೇಸ್ಮೆಂಟ್ ಲೆವೆಲ್ ಆಗಲಿ ಫರ್ಟಿಲಿಟಿ ಚೆನ್ನಾಗಿರುತ್ತೆ ಅದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಅರ್ನಾಕ್ ಆದ್ಮೇಲೆ ಏನಪ್ಪ ಅಂದ್ರೆ ನೆಗೆಟಿವ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮ ಜನಸಂಖ್ಯೆನೂ ಕೂಡ ಏನಪ್ಪ ಅಂದ್ರೆ ಕುಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ನೋಡ್ರಿ ಪೀಕ್ ಅಲ್ಲಿ ಹೇಳ್ಬೇಕಾರೆ ಅಂದ್ರೆ ನಮ್ಮ ಜನಸಂಖ್ಯೆ ಏನಪ್ಪ ಅಂದ್ರೆ ಪೀಕ್ ಲೆವೆಲ್ ಅಥವಾ ಒಂದು ಹೈಯೆಸ್ಟ್ ಎಷ್ಟು ಜನಸಂಖ್ಯೆನ ಭಾರತ ಹೊಂದುತ್ತಪ್ಪ ಅಂದ್ರೆ ನೂರ ಅರವತ್ತೊಂಬತ್ತು ಪಾಯಿಂಟ್ ಆರು ಕೋಟಿನ ಹೊಂದುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಅರವತ್ ಮೂರಲ್ಲಿ ನೂರ ಅರವತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ಜನಸಂಖ್ಯೆನ ಹೊಂದುತ್ತೆ ಎರಡ್ ಸಾವಿರದ ಅರ್ವತ್ನಾಲ್ಕಾದ್ಮೇಲೆ ಏನಪ್ಪಾ ಅಂದ್ರೆ ನಮ್ಮ ಜನಸಂಖ್ಯೆನೂ ಕೂಡ ಏನಾಗ್ತಂದ್ರೆ ಕುಗ್ಗುತ್ತಾ ಹೋಗುತ್ತೆ ನಾವೇನಾದರೂ ನೋಡ್ರಿ ಕೇವಲ ಏನಪ್ಪಾ ಅಂದ್ರೆ ನಾವು ಒಂದು ಜನಸಂಖ್ಯೆ ಸೈಜ್ ಅನ್ನ ನೋಡಬಾರ್ದು ಅದ್ರ ಜೊತೆ ಜೊತೆಗೆ ನಾವೇನ್ ನೋಡ್ಬೇಕಪ್ಪ ಅಂದ್ರೆ ಕೇವಲ ಏನಪ್ಪ ಅಂದ್ರೆ ಎಷ್ಟು ಜನರಿಗೆ ನಾವು ಊಟವನ್ನು ಹಾಕ್ಬೇಕು ಅಥವಾ ಎಷ್ಟು ಜನರಿಗೆ ನಾವು ಫೀಡ್ ಅನ್ನ ಮಾಡ್ಬೇಕು ಅನ್ನೋದನ್ನ ಮಾತ್ರ ನೋಡಬಾರ್ದು ಇದೇನಾಗುತ್ತೆ ಅಂದ್ರೆ ಮಿಸ್ಲೀಡ್ ಅನ್ನ ಮಾಡುತ್ತೆ ಅದ್ರ ಬದಲಾಗಿ ನಾವೇನ್ ನೋಡ್ಬೇಕಪ್ಪ ಅಂದ್ರೆ ನಮ್ಮ ಜನಸಂಖ್ಯೆ ಕಂಪೋಸಿಷನ್ ಯಾವ ತರನಾಗಿದೆ ಅಂದ್ರೆ ಯಾವ ತರನಾಗಿ ಕೂಡಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಯಾವ ತರನಾಗಿ ನೋಡ್ಬೇಕಂದ್ರೆ ಆ ಸೊಡ್ರಿ ನಮ್ಮ ಜನಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಎಷ್ಟು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಇದೆ ಅಂದ್ರೆ ಎಷ್ಟು ಜನ ಕೆಲಸ ಮಾಡುವಂತ ಸಂಖ್ಯೆಯನ್ನ ಹೊಂದಿದ್ದಾರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಹದಿನೈದರಿಂದ ಅರವತ್ನಾಲ್ಕು ವರ್ಷದ ಜನಸಂಖ್ಯೆನ ನಾವೇನಂತ ಕರಿತೀವಿ ಅಂದ್ರೆ ವರ್ಕಿಂಗ್ ಏಜ್ ಪಾಪುಲೇಷನ್ಸ್ ಅಂತ ಕರಿತೀವಿ ಈ ಜನಸಂಖ್ಯೆ ಎಷ್ಟಿದೆ ಅಂತ ನೋಡ್ಬೇಕು ಅದ್ರ ಜೊತೆ ಜೊತೆಗೆ ನೋಡ್ರಿ ಡಿಪೆಂಡೆಂಟ್ ಪಾಪ್ಯುಲೇಷನ್ಸ್ ಅಂದ್ರೆ ಯಾರು ಸೊನ್ನಿಂದ ಹದಿನಾಲ್ಕು ವರ್ಷದೊಳಗೆ ಇರ್ತಾರೆ ಯಾರು ಹದಿನಾಕ ವರ್ಷದೊಳಗಿರ್ತಾರೆ ಮತ್ತೆ ಯಾರು ಅರವತ್ತೈದು ವರ್ಷದ ಮೇಲೆ ಇರ್ತಾರಲ್ಲ ಇಂಥವ್ರ ಏನಪ್ಪ ಅಂದ್ರೆ ಡಿಪೆಂಡೆಂಟ್ ಅಂತ ಕರಿತೀವಿ ಅಂದ್ರೆ ಒಬ್ಬರ ಮೇಲೆ ಆಧಾರವಾಗಿರೋರು ಇಂಥವರ ಸಂಖ್ಯೆ ಎಷ್ಟಿದೆ ಮತ್ತೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಎಷ್ಟಿದೆ ಅಂತ ನಾವು ನೋಡ್ಬೇಕಾಗತ್ತೆ ಸೊಡ್ರಿ ನಮ್ಮ ಪಾಪ್ಯುಲೇಷನ್ಸ್ ಏಜ್ ಅನ್ನ ನೋಡಿದಾಗ ನಮಗೇನಪ್ಪ ಅಂದ್ರೆ ನಮಗೆ ಇಲ್ಲಿ ಇಲ್ಲೇ ಅಂದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಟ್ ಏನಿದೆ ಅಂದ್ರೆ ಜನಸಂಖ್ಯೆ ಲಾಭಾಂಶನೇ ಜಾಸ್ತಿ ಆಗಿದೆ ಬದಲಾಗಿ ಏನಪ್ಪಾ ಅಂದ್ರೆ ಇದು ದುರಂತವಾಗದ ಬದಲಾಗಿ ಅಂದ್ರೆ ಜನಸಂಖ್ಯೆ ನಮ್ಗೆ ಅಂದ್ರೆ ಲಾಭಾಂಶವಾಗುತ್ತೆ ಹೊರತಾಗಿ ಏನಪ್ಪಾ ಅಂದ್ರೆ ದುರಂತವಾಗಲ್ಲ ಸೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಪ್ಪ ಅಂದ್ರೆ ಈಗ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಸ್ ಅಂದ್ರೆ ಹದಿನೈದು ನಾಲ್ಕು ವರ್ಷದ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಅರವತ್ತೆಂಟು ಪರ್ಸೆಂಟ್ ಇದೆ ಹಾಗಾಗಿ ನೋಡ್ರಿ ನಾವು ಎಲ್ಲಿಗಿದೀವಪ್ಪ ಅಂದ್ರೆ ಈಗ ಒಂದು ವಿಂಡೋ ಅಪರ್ಚುನಿಟಿ ಇದೀವಿ ಅಂದ್ರೆ ಈಗ ನಮಗೆ ಒಂದು ಅವಕಾಶ ಇದೆ ಏನಪ್ಪ ಅಂದ್ರೆ ಡೆಮೊಮೊಕ್ರಫಿಕ್ ಡಿವಿಡೆಂಟ್ ಏನಿದೆಯಲ್ಲ ಇದರ ನಮಗೆ ಅವಕಾಶ ಇದೆ ಅಂದ್ರೆ ಜನಸಂಖ್ಯೆ ಲಾಭಾಂಶ ಒಂದು ಅವಕಾಶ ಇದೆ ಈ ಒಂದು ಜನಸಂಖ್ಯಾ ಲಾಭ ಅವಕಾಶ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ನಮ್ಗೆ ಇನ್ನು ನೆಕ್ಸ್ಟ್ ಮೂವತ್ತೈದು ವರ್ಷದವರೆಗೂ ಸಿಗ್ತಾನೆ ಹೋಗುತ್ತೆ ಅಲ್ಲಿವರೆಗೂ ನಾವೇನ್ ಮಾಡಬಹುದು ಅಂದ್ರೆ ಇದರಿಂದ ನಾವ್ ಮಾಡ್ಬೋದಪ್ಪ ಅಂದ್ರೆ ಜನಸಂಖ್ಯೆ ಲಾಭಾಂಶದ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಆರ್ಥಿಕ ಲಾಭಾಂಶವನ್ನು ಕೂಡ ತೆಗಿಬಹುದು ಇದ್ರ ಜೊತೆಗೆ ನೋಡ್ರಿ ಈ ಜನಸಂಖ್ಯೆ ಲಾಭಾಂಶ ಏನಿದೆಯಲ್ಲ ಇದು ಆಟೋಮೆಟಿಕ್ಲಿ ಏನಪ್ಪ ಅಂದ್ರೆ ಎಕನಾಮಿಕಲ್ ಲಾಭಾಂಶ ಆಗಲ್ಲ ಅಥವಾ ಎಕನಾಮಿಕಲ್ ಡಿವಿಡೆಂಟ್ ಆಗಲ್ಲ ಅದಕ್ಕೋಸ್ಕರ ನೋಡ್ರಿ ನಮ್ಮ ದೇಶ ಏನ್ ಅಂದ್ರೆ ಸಟನ್ ಮೆಕ್ಯಾನಿಸಮ್ಸ್ ನ ಅಳವಡಿಸ್ಕೋಬೇಕಾಗತ್ತೆ ಅಥವಾ ಸಡನ್ ಪ್ರೊಜೆಕ್ಟ್ಸ್ ಅನ್ನ ಮಾಡ್ಬೇಕಾಗತ್ತೆ ಅಥವಾ ಕೆಲವೊಂದಿಷ್ಟು ಯೋಜನೆಗಳನ್ನ ಜಾರಿಗೆ ತರಬೇಕಾಗತ್ತೆ ಅವಾಗ ಮಾತ್ರ ನಮ್ಗೆ ಏನಪ್ಪ ಅಂದ್ರೆ ಏನು ಜನಸಂಖ್ಯೆಯ ಲಾಭಾಂಶ ಇದೆಯಲ್ಲ ಅದೇನಾಗುತ್ತಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಆರ್ಥಿಕ ಲಾಭಾಂಶಕ್ಕೆ ಏನ್ ಮಾಡತ್ತಂದ್ರೆ ಕೆಲಸವನ್ನ ಅಥವಾ ದಾರಿಯನ್ನ ಮಾಡಿಕೊಡುತ್ತೆ ಹಾಗಾದ್ರೆ ಈ ಜನಸಂಖ್ಯಾ ಲಾಭಾಂಶವನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ನಾಲ್ಕು ಮುಖ್ಯ ಮೆಕ್ಯಾನಿಸಮ್ಸ್ ನ ಫಾಲೋ ಮಾಡ್ಬೇಕಾಗತ್ತೆ ಸೊ ನೋಡ್ರಿ ಈ ನಾಲ್ಕು ಮುಖ್ಯ ಮೆಕ್ಯಾನಿಸಮ್ಸ್ ನ ಫಾಲೋ ಮಾಡಿದ್ರೆ ನಮಗೇನಪ್ಪ ಅಂದ್ರೆ ಜನಸಂಖ್ಯಾ ಲಾಭಾಂಶದಿಂದ ಆರ್ಥಿಕ ಲಾಭಾಂಶ ಆಗುತ್ತೆ ಫಸ್ಟ್ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಎರಡನೇದು ಏನಪ್ಪ ಅಂದ್ರೆ ಶಿಕ್ಷಣ ಮತ್ತೆ ಕೌಶಲ್ಯತೆ ಮೂರನೇದು ಏನಪ್ಪಾ ಅಂದ್ರೆ ಆರೋಗ್ಯ ನಾಲ್ಕನೇದು ಏನಪ್ಪ ಅಂದ್ರೆ ಗವರ್ನೆನ್ಸ್ ಅಂದ್ರೆ ಆಡಳಿತ ಫಸ್ಟ್ ನೋಡ್ರಿ ಉದ್ಯೋಗ ಕೊಡೋದು ಎರಡನೇದ ಏನಪ್ಪ ಅಂದ್ರೆ ಅವರಿಗೆ ಶಿಕ್ಷಣ ಮತ್ತೆ ಕೌಶಲ್ಯಗಳನ್ನು ಒದಗಿಸೋದು ಮೂರನೇದ ಏನಪ್ಪ ಅಂದ್ರೆ ಅವರ ಆರೋಗ್ಯದ ಸ್ಥಿತಿಗತಿ ಚೆನ್ನಾಗಿರೋದು ಜೊತೆಗೆ ಏನಪ್ಪ ಅಂದ್ರೆ ನಾಲ್ಕನೇದು ಆಡಳಿತ ನೋಡ್ರಿ ಭಾರತ ಏನಾದ್ರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಅಥವಾ ಈ ಒಂದು ಜಾಬ್ ಕ್ರಿಯೇಷನ್ಸ್ ಏನಿದೆ ಇದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಯಾವ್ದ್ರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತಪ್ಪ ಅಂದ್ರೆ ಈ ಡೆಮೋಗ್ರಫಿಕ್ ಬೋನಸ್ ಇರೋದನ್ನ ಎಕನಾಮಿಕಲ್ ಡಿವೈಡೆಂಟ್ ಮಾಡೋದ್ರಲ್ಲಿ ನೋಡ್ರಿ ಈ ಉದ್ಯೋಗ ಅಥವಾ ಜಾಬ್ ಅನ್ನೋದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ನೋಡ್ರಿ ಭಾರತ ಏನಾದ್ರು ಏನಪ್ಪ ಅಂದ್ರೆ ನಮಗೆ ಸಫಿಶಿಯಂಟ್ ಅಂದ್ರೆ ಸಾಕಾಗುವಷ್ಟು ಮತ್ತೆ ಕ್ವಾಲಿಟಿ ಜಾಬ್ಸ್ ಕೇವಲ ಏನಪ್ಪ ಅಂದ್ರೆ ಅನ್ಸ್ಕಿಲ್ಡ್ ಲೇಬರ್ಸ್ ಅಥವಾ ಬೇರೆ ಬೇರೆ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡೋದಲ್ಲ ಕ್ವಾಲಿಟಿ ಜಾಬ್ಸ್ ಅನ್ನ ನಾವ್ ಕ್ರಿಯೇಟ್ ಮಾಡಿದ್ರೆ ನೋಡ್ರಿ ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಟ್ ಏನಿದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ರಿಯಾಲಿಟಿ ಆಗತ್ತೆ ಅಂದ್ರೆ ನಮ್ಮ ಜನಸಂಖ್ಯೆ ಲಾಭಾಂಶ ಏನಿದೆ ಅಂದ್ರೆ ನಮ್ಮ ಈಗೇನ್ ಜನಸಂಖ್ಯೆ ಲಾಭಾಂಶ ಇರುತ್ತೋ ಅದೇನೀಗ ನಮಗೆ ಬರೀ ತೇರಿಯಲ್ಲಿ ಏನ್ ಹೇಳೋದಾಗತ್ತೋ ಅದೇನಪ್ಪ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೂಡ ಪಾಸಿಬಲ್ ಆಗುತ್ತೆ ಯಾವಾಗ ಪಾಸಿಬಲ್ ಆಗತ್ತಪ್ಪ ಅಂದ್ರೆ ಭಾರತದಲ್ಲಿ ಸಫಿಷಿಯಂಟ್ ಆಗಿರುವಂತಹ ಜಾಬ್ಸ್ ಇದ್ದು ಅವು ಕೂಡ ಕ್ವಾಲಿಟಿ ಆಫ್ ಜಾಬ್ಸ್ ಇದ್ರೆ ಮಾತ್ರ ಏನಪ್ಪಾಂದ್ರೆ ನಮ್ಮ ಜನಸಂಖ್ಯೆ ಒಂದು ಲಾಭಾಂಶವಾಗುತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಿಕ್ಷಣವನ್ನ ಕೊಡಬೇಕು ಜೊತೆಗೆ ನೋಡ್ರಿ ಕೌಶಲ್ಯವನ್ನ ಹೆಚ್ಚಿಗೆ ಮಾಡ್ಬೇಕು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಹೆಲ್ತಿ ಲೈಫ್ ಸ್ಪ್ಯಾನ್ ಅನ್ನ ನಾವು ಮಾಡ್ಬೇಕು ಅಂದ್ರೆ ನೋಡ್ರಿ ಏನು ಜನಸಂಖ್ಯೆ ಇದೆಯಲ್ಲ ಇಲ್ಲೇನಪ್ಪ ಅಂದ್ರೆ ತುಂಬಾ ಆರೋಗ್ಯವಾಗಿರಬೇಕು ಅಲ್ಲಿ ಯಾವುದೇ ತರನ ರೋಗಗಳು ಅಥವಾ ಯಾವುದೇ ತರನಾದ ನೋಡ್ರಿ ಇಲ್ಲಿ ಡಿಸಬಿಲಿಟೀಸ್ ಇರಬಹುದು ಅಂದ್ರೆ ವಿಕಲಚೇತನರಾಗಿರ್ಬಹುದು ಯಾಕಂದ್ರೆ ನೋಡ್ರಿ ಯಾವ್ದಾದ್ರು ವಿಕಲಚೇತನರಿದ್ರೆ ಇದ್ರೆ ಅಥವಾ ಡಿಸಬಿಲಿಟೀಸ್ ಇದ್ರೆ ವಿಕಲಚೇತನ ಇದ್ರೆ ಡಿಸಬಿಲಿಟೀಸ್ ಇದ್ರೆ ಅಥವಾ ಇದ್ದರೆ ಏನಾಗುತ್ತೆ ಈ ಡೆಮೋಗ್ರಫಿಕ್ ಅಪಾರ್ಚುನಿಟೀಸ್ ಏನಿದೆ ಅಂದ್ರೆ ಜನಸಂಖ್ಯೆ ಲಾಭಾಂಶ ಏನಿದೆ ಅದು ನಮಗೆ ಕಮ್ಮಿ ಆಗುತ್ತೆ ಸೊ ನೋಡ್ರಿ ಒಂದು ಸ್ಕಿಲ್ಡ್ ಮತ್ತೆ ಹೆಲ್ದಿ ವರ್ಕ್ ಫೋರ್ಸ್ ಅಂದ್ರೆ ನೋಡ್ರಿ ಒಂದು ಕೌಶಲ್ಯವಾದಂತ ಮತ್ತೆ ಆರೋಗ್ಯಕರವಾದಂತ ಒಂದು ಕಾರ್ಮಿಕ ವರ್ಗ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಕೇವಲ ನಮಗೆ ಬೆಟರ್ ಪ್ರೊಡಕ್ಟಿವಿಟಿನ ಮಾತ್ರ ಕೊಡಲ್ಲ ಅಂದ್ರೆ ಉತ್ತಮವಾದಂತ ಉತ್ಪಾದಕನೇ ಮಾತ್ರ ಕೊಡೋದಿಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ತಮ ಉತ್ಪಾದಕ ಮಾತ್ರ ಕೊಡೋದಿಲ್ಲ ಬದಲಾಗಿ ಇದೇನು ಮಾಡುತ್ತಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯಕ್ಕೆ ಏನು ಸ್ಪೆಂಡ್ ಅನ್ನ ಮಾಡಬೇಕಂತ ಸರ್ಕಾರ ಹಣವನ್ನಿಟ್ಟಿರುತ್ತಲ್ಲ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಸರ್ಕಾರಕ್ಕೆ ಬೇರೆ ಒಂದು ಯೋಜನೆಗೆ ಏನಪ್ಪ ಅಂದ್ರೆ ಕ್ಯಾಪಿಟಲ್ ಗೆ ಅನುಕೂಲ ಮಾಡಿಕೊಡುತ್ತೆ ಅಂದ್ರೆ ತುಂಬಾ ಕೌಶಲ್ಯವಿರುವಂತ ಆರೋಗ್ಯವಾದಂತ ಒಂದು ಕಾರ್ಮಿಕ ಬಲ ಇದ್ರೆ ಅದು ಉತ್ತಮ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಜೊತೆ ಜೊತೆಗೆ ನೋಡ್ರಿ ಆರ್ಥಿಕ ಚಟುವಟಿಕೆಗಳ ಅದ್ ಯಾವ್ದಕ್ ಸಹಾಯ ಮಾಡುತ್ತೆ ಅಂದ್ರೆ ಕಮ್ಮಿ ಪಬ್ಲಿಕ್ ಸ್ಪೆಂಡಿಂಗ್ ಮಾಡಕ್ಕೆ ಅಂದ್ರೆ ನೋಡ್ರಿ ಸಾರ್ವಜನಿಕ ಆರೋಗ್ಯ ಇಲಾಖೆ ಸಾರ್ವಜನಿಕ ಆರೋಗ್ಯದಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರದವಳು ಬಹಳಷ್ಟು ಕಮ್ಮಿ ಸ್ಪೆಂಡಿಂಗ್ ಅನ್ನ ಮಾಡಿ ಅತಿ ಹೆಚ್ಚು ನಾವೇನ್ ಮಾಡಕಂದ್ರೆ ಅಲ್ಲಿ ಕ್ಯಾಪಿಟಲ್ ಅನ್ನ ಕ್ರಿಯೇಷನ್ ಮಾಡಕ್ಕೆ ಅಂದ್ರೆ ಈ ಒಂದು ಹಣವನ್ನ ಕ್ರೋಢೀಕರಣ ಮಾಡಕ್ ಅದೇನ್ ಮಾಡತ್ತಪ್ಪ ಅಂದ್ರೆ ಸಹಾಯವನ್ನ ಮಾಡುತ್ತೆ ನಾಲ್ಕನೇ ಫ್ಯಾಕ್ಟರಿ ಏನಪ್ಪ ಅಂದ್ರೆ ಗುಡ್ ಗವರ್ನೆನ್ಸ್ ಅಂದ್ರೆ ನೋಡ್ರಿ ಒಳ್ಳೆ ಆಡಳಿತ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಳ್ಳೆ ಆಡಳಿತವನ್ನ ಯಾವ ತರನ ಕೊಡಬಹುದಪ್ಪ ಅಂದ್ರೆ ಉತ್ತಮವಾದ ಯೋಜನೆಗಳ ಮೂಲಕ ಅಥವಾ ಉತ್ತಮವಾದ ಪಾಲಿಸಿ ಮೂಲಕ ಏನಪ್ಪ ಅಂದ್ರೆ ಒಳ್ಳೆ ಆಡಳಿತವನ್ನ ಕೊಡಬಹುದು ಇದರಿಂದ ಏನಪ್ಪ ಅಂದ್ರೆ ನಮಗೆ ಜನಸಂಖ್ಯಾ ಲಾಭಾಂಶ ಏನಿದೆ ಇದರ ಲಾಭಾಂಶವನ್ನು ಪಡೆದುಕೊಳ್ಬಹುದು ಜೊತೆಗೆ ನೋಡ್ರಿ ಯಾರಾದ್ರೂ ಹೂಡಿಕೆಯನ್ನ ಮಾಡ್ತೀನಿ ಅಂದ್ರೆ ಹೂಡಿಕೆ ಮಾಡೋರು ಕೂಡ ಉತ್ತಮ ಅನುಕೂಲಕತೆ ಇರುತ್ತೆ ಒಂದ್ಸರಿ ಹೂಡಿಕೆ ಬಂದ್ರೆ ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಬರುತ್ತೆ ಒಂದು ಎಂಪ್ಲಾಯ್ಮೆಂಟ್ ಗೆ ಏನಪ್ಪಾ ಅಂದ್ರೆ ಸಬ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಹ ಉದ್ಯೋಗಗಳು ಸ್ಟಾರ್ಟ್ ಆಗುತ್ತೆ ಹೀಗಾಗಿ ಆ ಕಂಪ್ಲೀಟ್ ವೆದರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಉದ್ಯೋಗದಿಂದ ಕೂಡಿದಂತ ಜನಸಂಖ್ಯೆ ಸಿಗುತ್ತೆ ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಟ್ ಜಾಸ್ತಿ ಆಗ್ಬೇಕು ಜನಸಂಖ್ಯೆ ಲಾಭಾಂಶ ಜಾಸ್ತಿ ಆಗ್ಬೇಕಂದ್ರೆ ನಾಲ್ಕನೇ ಫ್ಯಾಕ್ಟರಿ ಏನ್ ಮಾಡ್ಬೇಕಂದ್ರೆ ಒಳ್ಳೆ ಆಡಳಿತವನ್ನ ಕೊಡಬೇಕು ಜೊತೆಗೆ ನೋಡ್ರಿ ಒಂದು ಉತ್ತಮವಾದ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು ಇದರಿಂದ ಏನಪ್ಪ ಅಂದ್ರೆ ಜನರ ಎಫಿಷಿಯನ್ಸಿ ಏನಿದೆ ಉತ್ಪಾದಕತೆ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗಬೇಕು ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಜನಸಂಖ್ಯೆ ಅಥವಾ ಈ ಒಂದು ಪಾಪ್ಯುಲೇಷನ್ಸ್ ಏನಿದೆ ಜನಸಂಖ್ಯೆಯಲ್ಲೂ ಕೂಡ ಏನಪ್ಪ ಅಂದ್ರೆ ಉತ್ಪಾದಕತೆಯನ್ನ ಜಾಸ್ತಿ ಮಾಡಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಬಾಹ್ಯ ಬೆಂಬಲದಿಂದ ಅಥವಾ ಬಾಹ್ಯದಿಂದ ಏನಪ್ಪಾ ಅಂದ್ರೆ ಬಂದು ಇಲ್ಲಿ ಹೂಡಿಕೆ ಮಾಡೋಕ್ಕೂ ಕೂಡ ನಾವು ಅವಕಾಶವನ್ನ ಮಾಡಿಕೊಡಬೇಕು ಸೊ ನೋಡ್ರಿ ಗುಡ್ ಗವರ್ನೆನ್ಸ್ ಮಾಡೋದಂದ್ರೆ ಏನಪ್ಪ ಅಂದ್ರೆ ಒಳ್ಳೆ ಆಡಳಿತ ಕೊಡೋದಂದ್ರೆ ಏನಪ್ಪ ಅಂದ್ರೆ ಹೂಡಿಕೆದಾರರು ಕೂಡ ಅವಕಾಶವನ್ನ ಮಾಡಿಕೊಡೋದು ಈಗ ನೋಡ್ರಿ ಬೇರೆ ಕಡೆಯಿಂದ ನಮ್ಮಲ್ಲಿ ಹೂಡಿಕೆ ಮಾಡಿದ್ರೆ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಹೂಡಿಕೆ ಮಾಡಿದ ಜಮೀನಲ್ಲಿ ಕೂಡ ಉದ್ಯೋಗಗಳು ಸಿಗುತ್ತೆ ಈ ಉದ್ಯೋಗಿಗಳಿಗೋಸ್ಕರ ನೋಡ್ರಿ ಮತ್ತೆ ಸಹ ಉದ್ಯೋಗಿಗಳು ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಏನಪ್ಪಾ ಅಂದ್ರೆ ನಾವು ಹೆಚ್ಚಿನ ಉತ್ತಮ ಆಡಳಿತವನ್ನು ಕೊಟ್ರೆ ಹೂಡಿಕೆ ಮಾಡೋರು ಬರ್ತಾರೆ ಇದರಿಂದ ಆಗುತ್ತೆ ಅವಾಗ ನಮ್ಮ ಜನಸಂಖ್ಯಾ ಲಾಭಾಂಶವನ್ನು ಇನ್ನೂ ಹೆಚ್ಚಿಗೆ ಪಡೆದುಕೊಳ್ಬಹುದಾಗಿದೆ ಈಗ ನೋಡ್ರಿ ಅವಕಾಶಗಳು ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು ಕಾಸ್ಟ್ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅನ್ನೋದಿತ್ತಲ್ಲ ಇದೇನಪ್ಪ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ ಅಂದ್ರೆ ಒಂದ್ ಕಡೆ ಅವಕಾಶಗಳಿದ್ರೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಅಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಹಣವನ್ನು ಖರ್ಚು ಮಾಡೋದು ಕೂಡ ಇರುತ್ತೆ ಇವೆರಡೂ ಏನಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಭಾರತ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ರಾಷ್ಟ್ರವಾಗಿದೆ ಜೊತೆಗೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಈಗ ತುಂಬಾ ಯುವಕರೇ ಇರೋದ್ರಿಂದ ಏನಪ್ಪ ಅಂದ್ರೆ ನಮಗೆ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅಂದ್ರೆ ಏನು ಏನ್ ಮಾಡ್ತಾರ್ರೆ ಕೆಲಸಕ್ಕೆ ಜಾಸ್ತಿ ಬರುತ್ತಾರೆ ಮತ್ತೆ ಅವರು ಕೆಲಸ ಮಾಡುವಂತ ತುಂಬಾ ಇರ್ತಾರೆ ಕಾರ್ಮಿಕ ಬಲ ನಮಗೆ ಜಾಸ್ತಿ ಸಿಗುತ್ತೆ ಇದ್ರ ಜೊತೆ ಜೊತೆಗೆ ನೋಡ್ರಿ ಇಲ್ಲಿ ಡಿಸೀಸ್ನೂ ಕೂಡ ಕಮ್ಮಿ ಇರುತ್ತೆ ಅಂದ್ರೆ ನಮಗೆ ರೋಗಗಳು ಕೂಡ ಕಮ್ಮಿ ಇರುತ್ತೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ವಿಕಲಚೇತನನು ಕೂಡ ಕಮ್ಮಿ ಇರುತ್ತೆ ಹಾಗಾಗಿ ಏನಪ್ಪಾ ಅಂದ್ರೆ ಭಾರತದ ಒಂದು ಅಪರ್ಚುನಿಟೀಸ್ ಏನಿದೆಯಲ್ಲ ಅದನ್ನ ನಾವೇನ್ ಮಾಡಬೇಕಪ್ಪ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಏನೀಗ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿದೆಯಲ್ಲ ಅದ್ರ ಜೊತೆ ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ನೋಡ್ರಿ ನಮ್ಮ ದೇಶ ಏನಾಗಿದೆ ಅಂದ್ರೆ ಯುವ ದೇಶ ಆಗಿದೆ ಅಂದ್ರೆ ಯುವಕರಿಂದ ಕೂಡಿದ ದೇಶವಾಗಿರೋದ್ರಿಂದ ಒಂದು ರೋಗಗಳು ಕೂಡ ಕಮ್ಮಿ ಆಗುತ್ತೆ ಒಂದು ವಿಕಲಚೇತನ ಕಮ್ಮಿ ಆಗಿದೆ ಜೊತೆಗೆ ಈ ಪ್ರೊಡಕ್ಟಿವಿಟಿ ಏನಿದೆ ಉತ್ಪಾದಕತೆ ಏನಿದೆಯಲ್ಲ ಇದು ಕೂಡ ಜಾಸ್ತಿ ಆಗಿದೆ ಇದನ್ನು ನಾವೇನ ಮಾಡಬೇಕಪ್ಪ ಅಂದ್ರೆ ಬೇರೆ ದೇಶಗಳಲ್ಲಿ ಏನೀಗ ಜನಸಂಖ್ಯೆ ಕಮ್ಮಿ ಆಗ್ತಿದೆಯಲ್ಲ ಅದರ ಜೊತೆಗೆ ಕಂಪಾರಿಸನ್ ಮಾಡಬೇಕು ಯಾಕಂದ್ರೆ ನೋಡ್ರಿ ಆ ದೇಶಗಳಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ಜನಸಂಖ್ಯೆ ಈಗ ಏನಂದ್ರೆ ನೆಗೆಟಿವ್ ಗ್ರೋತ್ ಅಲ್ಲಿ ಅಂದ್ರೆ ನೆಗೆಟಿವ್ ಗ್ರೋತ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಯಾವ್ಯಾವ ದೇಶಗಳಲ್ಲಿ ನೆಗೆಟಿವ್ ಗ್ರೋತ್ ಇದೆ ಅಂದ್ರೆ ಜಪಾನ್ ಚೈನಾ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಬೇರೆ ಬೇರೆ ದೊಡ್ಡ ಆರ್ಥಿಕತೆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪಾಪ್ಯುಲೇಷನ್ ಅನ್ನೋದು ಜನಸಂಖ್ಯೆ ಅನ್ನೋದೇನಪ್ಪ ಅಂದ್ರೆ ನೆಗೆಟಿವ್ ಗ್ರೋತ್ ಅನ್ನ ಹೊಂದಿದೆ ಆಮೇಲೆ ನೋಡ್ರಿ ಈ ಬಹಳಷ್ಟು ದೇಶಗಳ ಏನ್ ಮಾಡ್ತಿದವ ಅಂದ್ರೆ ಹೊಸ ಹೊಸ ಪಾಲಿಸೀಸ್ನ ಇಂಪ್ಲಿಮೆಂಟ್ ಮಾಡ್ತಿದೆ ಏನ್ ಪಾಲಿಸೀಸ್ ನ ಇಂಪ್ಲಿಮೆಂಟ್ ಮಾಡ್ತಿದೀವಪ್ಪ ಅಂದ್ರೆ ಅಲ್ಲಿರುವಂತ ಜನರಲ್ ಏನಪ್ಪಾ ಅಂದ್ರೆ ಬರ್ತ್ ರೇಟ್ ಅಂದ್ರೆ ಹೆಚ್ಚೆಚ್ಚು ಮಗು ಜನಸ್ಲಿ ಅಥವಾ ಮಕ್ಕಳ ಜನಸ್ಲಿ ಅನ್ನೋದಕ್ಕೋಸ್ಕರ ನೋಡ್ರಿ ಹೊಸ ಯೋಜನೆಗಳನ್ನ ಹಾಕ್ತಿದೆ ಇತ್ತೀಚೆಗೆ ಚೈನಾ ಏನಪ್ಪ ಅಂದ್ರೆ ಒನ್ ಚೈಲ್ಡ್ ಪಾಲಿಸಿಯಿಂದ ಟೂ ಚೈಲ್ಡ್ ಪಾಲಿಸಿ ಬಂತು ಈಗ ತ್ರೀ ಚೈಲ್ಡ್ ಪಾಲಿಸಿನ ಅದೇನಪ್ಪ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅದೇ ತರನ ನೋಡ್ರಿ ಬೇರೆ ಇನ್ನೊಂದು ಯೋಜನೆ ಏನ್ ಮಾಡಿದ್ರು ಅಂದ್ರೆ ಚೈನಾ ವೇಕೇಷನ್ಸ್ ಕೂಡ ಕೊಡ್ತಾ ಇದಾರೆ ಅಂದ್ರೆ ಯಾರಾದ್ರೂ ಕಾಲೇಜಲ್ಲಿ ಓದ್ತಾ ಇದ್ರೆ ಅವರಿಗೆ ವೇಕೇಶನ್ಸ್ ಕೊಟ್ಟರೆ ಏನಪ್ಪ ಅಂದ್ರೆ ಲವ್ ಮಾಡೋಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡ್ತಿದ್ರೆ ಈ ತರ ಏನಪ್ಪ ಅಂದ್ರೆ ಬೇರೆ ಬೇರೆ ಯೋಜನೆಗಳನ್ನ ಏನಾಗ್ತಿದಾರಲ್ಲ ಆ ಯೋಜನೆಗಳನ್ನು ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಸೊ ಆತರ ಏನ್ ಹೇಳ್ತಿದ್ರ ಅಂದ್ರೆ ಒಂದ್ಸರಿ ನಮ್ಮ ಫರ್ಟಿಲಿಟಿ ರೇಟ್ ಏನಾದ್ರು ಕಮ್ಮಿ ಆದ್ರೆ ಸಂತಾನೋತ್ಪತ್ತಿ ದರ ಏನಾದ್ರೂ ಕಮ್ಮಿ ಆದ್ರೆ ಅಥವಾ ಅದು ಡಿಕ್ಲೈನ್ ಆಗ್ತಾ ಹೋದ್ರೆ ಅದನ್ನ ಏನಪ್ಪಾ ಅಂದ್ರೆ ನಮಗೆ ರಿವರ್ಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ನೋಡ್ರಿ ನಾವು ಪ್ರೊಡಕ್ಟಿವಿಟಿನ ಕಳ್ಕೊಂಡ್ರೆ ಅಥವಾ ಫರ್ಟಿಲಿಟಿ ರೇಟ್ ನ ಕಳ್ಕೊಂಡ್ಬಿಟ್ರಿ ಅದನ್ನ ಮತ್ತೆ ರಿವರ್ಸ್ ಮಾಡಿ ನೋಡ್ರಿ ಉತ್ತಮ ಫರ್ಟಿಲಿಟಿ ರೇಟ್ ದರಕ್ಕೆ ಅಥವಾ ಉತ್ತಮ ಸಂತಾನೋತ್ಪತ್ತಿ ದರ ದರಕ್ಕೆ ಏನಪ್ಪ ಅಂದ್ರೆ ತುಂಬಾ ಕಷ್ಟಕರವಾಗುತ್ತೆ ಈ ಒಂದು ಕಾಂಟೆಕ್ಸ್ ಒಳಗೆ ನೋಡ್ರಿ ಭಾರತ ಏನಪ್ಪ ಅಂದ್ರೆ ಜಗತ್ತಿನ ಒಂದು ಮಾರುಕಟ್ಟೆ ಆಗುವಂತ ಸ್ಥಾನದಲ್ಲಿದೆ ಅಂದ್ರೆ ನೋಡ್ರಿ ಯಾವ ತರನಾಗಿ ಮಾರುಕಟ್ಟೆ ಏನಪ್ಪ ಅಂದ್ರೆ ಇಲ್ಲೇ ಕೂಡ ಹೆಚ್ಚಿನ ಪ್ರೊಡಕ್ಷನ್ಸ್ ಆಗುತ್ತೆ ಮತ್ತೆ ಇಲ್ಲೇ ಕೂಡ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲೇ ನಾವು ಉತ್ಪಾದನೆಯನ್ನು ಮಾಡ್ತೀವಿ ಮತ್ತೆ ಇಲ್ಲೇ ಕೂಡ ಬಳಕೆಯನ್ನು ಮಾಡ್ತೀವಿ ಜೊತೆಗೆ ನೋಡ್ರಿ ನಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಇಂಡಸ್ಟ್ರೀಸ್ ಹಾಕೋಕ್ ಕೂಡ ಅನುಕೂಲ ಇರುತ್ತೆ ಯಾಕಂದ್ರೆ ನೋಡ್ರಿ ನಮ್ಮಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಏನಪ್ಪ ಅಂದ್ರೆ ಚೀಫ್ ಲೇಬರ್ ಫೋರ್ಸ್ ಅಥವಾ ವರ್ಕ್ ಫೋರ್ಸ್ ಸಿಗೋದ್ರಿಂದ ನೋಡ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಹೆಚ್ಚಿನ ಕಂಪನಿಗಳು ಕೂಡ ಇಲ್ಲೇ ಬರುತ್ತೆ ಹೆಚ್ಚಿನ ಉತ್ಪಾದನೆನು ಕೂಡ ಭಾರತದಲ್ಲಿ ಆಗುತ್ತೆ ಮತ್ತೆ ಹೆಚ್ಚಿನ ಬಳಕೆನು ಕೂಡ ಭಾರತದಲ್ಲಿ ಆಗುತ್ತೆ ಸೊ ನೋಡ್ರಿ ಇದನ್ನ ನಾವೀಗ ಎಲ್ಲಿ ಕಾಣ್ಬೋದಪ್ಪ ಅಂದ್ರೆ ಇಂಡಿಯಾದ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್ ಆಲ್ರೆಡಿ ಕಾಣ್ಬೋದು ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿರುವಂತಹ ಈ ಒಂದು ಜನಸಂಖ್ಯೆ ಅವಕಾಶವನ್ನು ನಾವು ಬಳಸ್ಕೋಬೇಕು ಜೊತೆಗೆ ನೋಡ್ರಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಏನಿದೆ ಅದೇನಾಗತ್ತಂದ್ರೆ ಎರಡ್ ಸಾವಿರದ ಅರವತ್ತೊಂದ್ರ ಹೊತ್ತಿಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗತ್ತಂದ್ರೆ ನಲ್ವತ್ ಮೂರು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಈಗಿರುವಂತ ಜನಸಂಖ್ಯೆ ಅಪರ್ಚುನಿಟೀಸ್ ನಾವು ಬಳಸ್ಕೊಂಡ್ರೆ ಅವಕಾಶಗಳನ್ನ ಬಳಸ್ಕೊಂಡ್ರೆ ನಮ್ಮ ತಲಾ ಆದಾಯ ಏನಿದೆ ಅಲ್ಲ ಅದು ಎರಡ್ ಸಾವಿರದ ಅರವತ್ತೊಂದ್ರ ಹೊತ್ತಿಗೆ ಏನಾಗುತ್ತೆ ನಲ್ವತ್ ಮೂರು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಇದರಿಂದ ಏನಪ್ಪ ಅಂದ್ರೆ ನಮ್ಮ ಸಾಮಾಜಿಕ ಆರ್ಥಿಕತೆ ಮತ್ತೆ ಪೊಲಿಟಿಕಲ್ ಚೇಂಜಸ್ ಕೂಡ ಜಾಸ್ತಿ ಚೇಂಜ್ ಆಗುತ್ತೆ ಜೊತೆಗೆ ನೋಡ್ರಿ ನಮ್ಮ ವಾತಾವರಣ ಏನಾಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ಕಂಡಕ್ಟಿವ್ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ಕೂಡ ಆಗಿರುತ್ತೆ ಇದೇ ಸಮಯದಲ್ಲಿ ನೋಡ್ರಿ ನಮ್ಮ ಫರ್ಟಿಲಿಟಿ ರೇಟ್ ಏನಾದ್ರೂ ಏನಪ್ಪ ಅಂದ್ರೆ ಒಟ್ಟು ಸಂತಾನೋತ್ಪತ್ತಿ ದರ ಏನಾದ್ರೂ ಒನ್ ಪಾಯಿಂಟ್ ಏಟ್ ಅಂದ್ರೆ ಈಗ ಟೂ ಪಾಯಿಂಟ್ ಜೀರೋ ಕಿಂತ ಒನ್ ಪಾಯಿಂಟ್ ಏಟ್ ಗೆ ಹೋದ್ರೆ ನೋಡ್ರಿ ಇದು ನಮಗೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಬೆನಿಫಿಷಿಯಲ್ಸ್ ಆಗಲ್ಲ ಅಥವಾ ಆರ್ಥಿಕವಾಗಿ ಲಾಭವಾಗಲ್ಲ ಬದಲಾಗಿ ಇದೇನಪ್ಪ ಅಂದ್ರೆ ಡ್ರಾಸ್ಟಿಕ್ ಆಗುತ್ತೆ ಅಂದ್ರೆ ಇದು ನಮಗೆ ದುರಂತವಾಗುತ್ತೆ ಯಾಕಂದ್ರೆ ಈಗ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಬಹಳಷ್ಟು ಡ್ರಾಸ್ಟಿಕ್ಸ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಜನಸಂಖ್ಯಾ ಏನ್ ಕಮ್ಮಿ ಮಾಡ್ತಿದ್ವಲ್ಲ ಇದನ್ನ ಬಿಟ್ಬಿಡ್ಬೇಕು ಯಾಕಂದ್ರೆ ನೋಡ್ರಿ ಒನ್ ಪಾಯಿಂಟ್ ಏಟ್ ಕಿಂತ ಕಮ್ಮಿ ಹೋಯ್ತಂದ್ರೆ ನೋಡ್ರಿ ನಮ್ಗೆ ಅಂದ್ರೆ ಹೆಚ್ಚಿನ ಜನಸಂಖ್ಯೆ ಏನಾಗ್ತಾರಪ್ಪ ಅಂದ್ರೆ ಏಜಿಂಗ್ ಆಗ್ತಾರೆ ಅಂದ್ರೆ ಈಗಿರುವಂತ ಜನ ಈಗ ನೋಡ್ರಿ ತರ್ಟಿ ಫೋರ್ಟಿ ಏಜ್ ಇರುವಂತ ಜನ ಅಥವಾ ಟ್ವೆಂಟಿ ಫೈವ್ ಟು ತರ್ಟಿ ಏಜ್ ಇರುವಂತ ಜನ ಏನಪ್ಪ ಅಂದ್ರೆ ನೆಕ್ಸ್ಟ್ ತರ್ಟಿ ಇಯರ್ಸ್ ಗೆ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಆಗ್ತಾರೆ ಅವಾಗ ಏನಪ್ಪ ಅಂದ್ರೆ ನಮಗೆ ಏನ್ ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ ಅಥವಾ ಜನಸಂಖ್ಯೆ ಲಾಭಾಂಶ ಕಮ್ಮಿ ಆಗುತ್ತೆ ಹಾಗಾಗಿ ನೋಡ್ರಿ ಒನ್ ಪಾಯಿಂಟ್ ಏಟ್ ಆದ್ರೆ ಏನಾಗತ್ತಪ್ಪ ಅಂದ್ರೆ ನಮ್ಮ ದೇಶ ಏನಪ್ಪ ಅಂದ್ರೆ ಶ್ರೀಮಂತ ಆಗೋದಕ್ಕಿಂತ ಮುಂಚೆನೆ ಏನಾಗತ್ತಪ್ಪ ಅಂದ್ರೆ ಓಲ್ಡ್ ಆಗತ್ತೆ ಅಂದ್ರೆ ಶ್ರೀಮಂತ ಆಗೋದಕ್ಕಿಂತ ಮುಂಚೆನೆ ಏನಾಗತ್ತಪ್ಪ ಅಂದ್ರೆ ಇದು ಒಂದು ಓಲ್ಡ್ ದೇಶ ಅಥವಾ ಏನಪ್ಪಾ ಅಂದ್ರೆ ಈ ವಯಸ್ಸಾದವರ ದೇಶವಾಗಿ ಹೊರಹೊಮ್ಮುತ್ತೆ ಈಗ ನೋಡ್ರಿ ಹವಾಮಾನ ಬದಲಾವಣೆಗಿಂತ ನಮಗೇನಪ್ಪ ಅಂದ್ರೆ ಆರ್ಥಿಕವಾಗಿ ಹೆಚ್ಚಿನ ಹೊಡೆತ ಯಾವ್ದು ಕೊಡ್ತಾ ಇದೆ ಅಂದ್ರೆ ನೋಡ್ರಿ ಅದು ತುಂಬಾ ಇನ್ವಿಸಿಬಲ್ ಆಗಿದೆ ಏನಪ್ಪಾ ಅಂದ್ರೆ ಈ ಒಂದು ಜನಸಂಖ್ಯೆ ಏನಿದೆಯಲ್ಲ ಅದು ಅನ್ಸಸ್ಟೈನೇಬಲ್ ಪ್ರೊಡಕ್ಷನ್ಸ್ ನ ಹೊಂದಿರೋದ್ರಿಂದ ಕನ್ಸಂಪ್ಷನ್ ಹೊಂದಿರೋದ್ರಿಂದ ಮತ್ತೆ ನೋಡ್ರಿ ಬೇರೆ ಬೇರೆ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕೂಡ ಕರೆಕ್ಟ್ ಆಗಿರೋದ್ರಿಂದ ಅಂದ್ರೆ ಈ ಒಂದು ಜನಸಂಖ್ಯೆ ಏನಾಗಿದೆ ಅಂದ್ರೆ ಬೇರೆ ಬೇರೆ ಕಡೆ ನೋಡ್ರಿ ಅಸ್ಥಿರ ಅಸುಸ್ಥಿರವಾಗಿ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಆಗಿರೋದ್ರಿಂದ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಬಳಕೆನೂ ಕೂಡ ಏನಪ್ಪ ಅಂದ್ರೆ ಚೇಂಜಸ್ ಆಗಿರೋದ್ರಿಂದ ನೋಡ್ರಿ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಎಲ್ಲಾ ಕಡೆನೂ ಕೂಡ ಏನಪ್ಪ ಅಂದ್ರೆ ಒಂದೇ ತರಹ ಅಂತ ಜನಸಂಖ್ಯೆ ಅಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನಾರ್ದನ್ ಇಂಡಿಯಾದಲ್ಲಿ ತೆಗೆದುಕೊಂಡ್ರೆ ನಿಮ್ಗೆ ಹೆಚ್ಚಿನ ಜನಸಂಖ್ಯೆ ಕಾಣ್ತೀರಾ ಅದೇ ಸದರ್ನ್ ಇಂಡಿಯಾ ತೆಗೆದುಕೊಂಡ್ರೆ ಅಂದ್ರೆ ಈ ಒಂದು ಸದರ್ನ್ ಇಂಡಿಯಾ ಅಂದ್ರೆ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ತೆಗೆದುಕೊಂಡ್ರೆ ಜನಸಂಖ್ಯೆ ಕಮ್ಮಿ ಇರುತ್ತೆ ಹಾಗಾಗಿ ನೋಡ್ರಿ ಈ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಚೆನ್ನಾಗಿರೋದ್ರಿಂದ ನಮಗೆ ಏನಪ್ಪಾ ಅಂದ್ರೆ ಪಾಪುಲೇಷನ್ ಏನಿದೆ ಅಲ್ಲ ಇದು ಕೂಡ ಹೊಡೆತವನ್ನ ಕೊಡ್ತಾ ಇದೆ ಹಾಗಾಗಿ ನೋಡ್ರಿ ನಮ್ಮ ದೇಶಕ್ಕೆ ಏನ್ ಬೇಕಪ್ಪ ಅಂದ್ರೆ ಒಳ್ಳೆಯ ಪಾಲಿಸೀಸ್ ಬೇಕು ಇವು ಏನ್ ಮಾಡ್ಬೇಕಂತಂದ್ರೆ ಒಂದು ಉತ್ತಮ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು ಯಾವುದಕ್ಕೋಸ್ಕರ ಉತ್ತಮ ವಾತಾವರಣ ಕ್ರಿಯೇಟ್ ಮಾಡಕು ಹೋಗಂದ್ರೆ ಒಳ್ಳೆಯ ಶಿಕ್ಷಣವನ್ನ ಕೊಡೋದಕ್ಕೆ ಜೊತೆಗೆ ನೋಡ್ರಿ ಒಳ್ಳೆ ಆರೋಗ್ಯವನ್ನ ಕೊಡೋದಕ್ಕೆ ಜೊತೆಗೆ ನೋಡ್ರಿ ಒಳ್ಳೆಯದಾದಂತ ಅಥವಾ ತುಂಬಾ ಚೆನ್ನಾಗಿರುವಂತ ಏನಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳನ್ನು ಕೊಡೋದಕ್ಕೆ ಜೊತೆಗೆ ನೋಡ್ರಿ ಮೂಲ ಸೌಕರ್ಯಗಳನ್ನು ಕೊಡೋದಕ್ಕೆ ಜೊತೆ ಏನಪ್ಪಾ ಅಂದ್ರೆ ಜೆಂಡರ್ ಎಂಪವರ್ಮೆಂಟ್ ಅಂದ್ರೆ ಮಹಿಳೆಯರ ಸಬಲೀಕರಣ ಇರಬಹುದು ಅಥವಾ ಪುರುಷರ ಸಬಲೀಕರಣ ಇರಬಹುದು ತರನಾಗಿ ಟ್ರಾನ್ಸ್ಜೆಂಡರ್ ಸಬಲೀಕರಣ ಇರಬಹುದು ತರನಾಗಿ ಸಬಲೀಕರಣ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಾವು ನಮ್ಮ ಜನಸಂಖ್ಯಾ ಲಾಭಾಂಶವನ್ನ ಪಡೆದುಕೊಳ್ಬಹುದಾಗಿದೆ ಇನ್ ಕೇಸ್ ನೋಡ್ರಿ ಭಾರತ ಏನಾದ್ರೂ ಏನಪ್ಪಾ ಅಂದ್ರೆ ಈ ಒಂದಿಷ್ಟು ಸೆಕ್ಟರ್ಗಳಲ್ಲಿ ಫೇಲ್ ಆದ್ರೆ ನಮಗೆ ಏನಾಗುತ್ತೆಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಟ್ ಅನ್ನೋದೇನಾಗತ್ತಪ್ಪ ಅಂದ್ರೆ ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗುತ್ತೆ ಅಂದ್ರೆ ನಾವೇನ್ ಜನಸಂಖ್ಯಾ ಲಾಭಾಂಶ ಅಂತ ಇದೀವಲ್ಲ ಅದೇನಾಗತ್ತಪ್ಪ ಅಂದ್ರೆ ಜನಸಂಖ್ಯಾ ದುರಂತವಾಗುತ್ತೆ ಹಾಗಾಗಿ ನೋಡ್ರಿ ನಿಮಗೆ ಎಸ್ಪೆಷಲಿ ಎಕ್ಸಾಮ್ ಇರ್ಬೇಕಾದ್ರೆ ಏನ್ ಕೇಳ್ತಾರಂದ್ರೆ ಇಂಡಿಯಾ ಬೀಂಗ್ ದ ಮೋಸ್ಟ್ ಪಾಪ್ಯುಲೇಷನ್ ಪಾಪ್ಯುಲರ್ಸ್ ಕಂಟ್ರಿ ಕ್ಯಾನ್ ಬಿ ಬೂನ್ ಆರ್ ಬೇ ಬೇನ್ ಅಂದ್ರೆ ಈಗ ನೋಡ್ರಿ ಭಾರತ ಜಗತ್ತಿನ ಅತಿ ಹೆಚ್ಚು ದೊಡ್ಡ ಜನಸಂಖ್ಯೆ ಆಗಿರೋದ್ರಿಂದ ಇದು ಒಂದು ವರವೋ ಶಾಪೋ ಅಂತ ಕೇಳ್ತಾರೆ ಸೊ ನೋಡ್ರಿ ಇಷ್ಟ ದಿನ ನೀವೇನ್ ಅಂದ್ರೆ ಕೇವಲ ಶಾಪ ಅದಾಗುತ್ತೆ ಇದಾಗುತ್ತೆ ಅಂತ ಬರ್ತಿರ್ತೀರ ಬಟ್ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಇಂಡೆಕ್ಸ್ ಅನ್ನ ತೆಗೆದುಕೊಂಡು ಅಲ್ಲಿರುವಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಆಡ್ ಮಾಡೋದ್ರ ಜೊತೆಗೆ ಈ ಒಂದು ಆಥರ್ ಕೊಟ್ಟಿರುವಂತ ಆರ್ಟಿಕಲ್ ಇರುವಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಆಡ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಎಸ್ಸೆಗೆ ಮತ್ತೆ ನಿಮ್ಮ ಉತ್ತರಕ್ಕೆ ಏನಪ್ಪ ಅಂದ್ರೆ ತೂಕ ಬರುತ್ತೆ ಈಗ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಚೈನಾದಲ್ಲಿ ಪಾಪ್ಯುಲೇಷನ್ ಡಿಕ್ಲೈನ್ ಇದೆ ಜಪಾನ್ ಅಲ್ಲಿ ಪಾಪ್ಯುಲೇಷನ್ಸ್ ಡಿಕ್ಲೈನ್ ಇದೆ ಬೇರೆ ಬೇರೆ ದೇಶಗಳಲ್ಲಿ ಏನಪ್ಪ ಅಂದ್ರೆ ಪಾಪ್ಯುಲೇಷನ್ಸ್ ಡಿಕ್ಲೈನ್ ಇದೆ ಹಾಗಾಗಿ ಅಂದ್ರೆ ಗ್ಲೋಬಲ್ ವರ್ಕ್ ಫಾರ್ಸ್ ಏನ್ ಬೇಕು ಅಂದ್ರೆ ಕಾರ್ಮಿಕ ಬಲ ಬೇಕಲ್ಲ ಈ ಕಾರ್ಮಿಕ ವರ್ಗ ಸಿಗ್ತಾ ಇಲ್ಲ ಹಾಗಾಗಿ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಜನಸಂಖ್ಯೆ ಈಗ ಶಾಪಕ್ಕಿಂತ ಏನಾಗ್ತಿದೆ ಅಂದ್ರೆ ವರವಾಗಿ ಹೋಗ್ತಾ ಇದೆ ಹಾಗಾಗಿ ನೋಡ್ರಿ ನೀವು ಎಸ್ಎ ಬರಿಬೇಕಾರೆ ಆನ್ಸರ್ ಬರೀಬೇಕಾರೆ ತುಂಬಾ ಕೇರ್ಫುಲ್ ಆಗಿರಿ ಜೊತೆಗೆ ಏನಪ್ಪ ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಫಾರ್ ಪ್ರಾಸ್ಪೆಕ್ಟ್ ರಿಪೋರ್ಟ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಜೊತೆಗೆ ಈ ಆರ್ಟಿಕಲ್ ಇರುವಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಆಡ್ ನೀವು ಆಡ್ ಮಾಡಿ ನೀವು ಎಸ್ಎ ಬರೋದ್ರಿಂದ ಏನಪ್ಪ ಅಂದ್ರೆ ನಿಮ್ ಎಸ್ಎ ಒಳ್ಳೆ ತೂಕ ಬರುತ್ತೆ ಮತ್ತೆ ಮತ್ತೆ ಒಳ್ಳೆ ಮಾರ್ಕ್ಸ್ ಕೂಡ ಕೊಡ್ತಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು